ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ರಿನ್ಯೂವೆಬಲ್ ಎನರ್ಜಿ ಟು ರೆಡ್ಯೂಸ್ ರೆವೆನ್ಯೂಸ್. ಸೊ ನೋಡ್ರಿ, ನಿಮ್ಗೆ ಅನಿಸ್ಬೋದು ರಿನ್ಯೂವೆಬಲ್ ಎನರ್ಜಿನ ಯೂಸ್ ಮಾಡೋದ್ರಿಂದ ಅಥವಾ ಇಂಪೋರ್ಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮಗೆ ರೆವೆನ್ಯೂ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ಈ ತರ ಹೇಳ್ತಿದ್ದಾರೆ, ಏನ್ ಕಾರಣ ಇರ್ಬೋದು ಅಂತಂದ್ರೆ, ಸೊ ನೋಡ್ರಿ, ಈ ಸ್ಟಡಿನ ಯಾರು ಪಬ್ಲಿಷ್ ಮಾಡಿದಾರಪ್ಪ ಅಂದ್ರೆ, ಈ ಸ್ಟಡಿನ ಪಬ್ಲಿಷ್ ಮಾಡಿದವರು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ. ಸೊ ನೋಡ್ರಿ, ಯಾರು ಪಬ್ಲಿಷ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಸಂಸ್ಥೆ ಈ ಸ್ಟಡಿನ ಪಬ್ಲಿಷ್ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವೀಗ ಏನ್ ಮಾಡ್ತಿದೀವಪ್ಪ ಅಂದ್ರೆ, ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಆಗ್ತಿರೋದ್ರಿಂದ ಏನ್ ರಿನ್ಯೂವಬಲ್ ಎನರ್ಜಿ ಇದೆಯಲ್ಲ, ಲೈಕ್ ಫೊಸೈಲ್ ಫ್ಯೂಯಲ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಎನರ್ಜಿ ಸೋರ್ಸಸ್ ನ ಯೂಸ್ ಮಾಡೋದ್ ಕಮ್ಮಿ ಮಾಡ್ತಿದ್ವಲ್ಲ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ರೆವೆನ್ಯೂ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪರ್ಟಿಕ್ಯುಲರ್ಲಿ ಯಾವ್ಯಾವ ದೇಶಕ್ಕಪ್ಪ ಅಂದ್ರೆ, ಯಾವ್ಯಾವೆಲ್ಲ ಡೆವಲಪಿಂಗ್ ಕಂಟ್ರೀಸ್ ಇದೆಯಲ್ಲ, ಯಾವ್ಯಾವ್ದಪ್ಪ ಅಂದ್ರೆ ಇಂಡಿಯಾ ಇರ್ಬೋದು, ಜೊತೆಗೆ ಮೇಜರ್ ಎಕನಾಮಿಕ್ ಆದಂತ ರಷ್ಯನ್ಸ್, ಬ್ರೆಜಿಲ್ಸ್, ಚೈನಾ, ಇಲ್ಲೇನಾಗುತ್ತಪ್ಪ ಅಂದ್ರೆ ನಾವು ರಿನ್ಯೂವೆಬಲ್ ಎನರ್ಜಿಯಿಂದ ಬೇರೆ ಕಡೆ ಶಿಫ್ಟ್ ಆಗೋದ್ರಿಂದ ನಮಗೆ ರೆವೆನ್ಯೂ ಲಾಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವರು ವಿತ್ ಈ ಎಕ್ಸಾಂಪಲ್ ಕೊಟ್ಟು ಸಹ ಹೇಳ್ತಾರೆ ಏನಂದ್ರೆ, ಇಂಡಿಯಾ ಈಗ ಏನಿದೆಯಪ್ಪ ಅಂದ್ರೆ ನೆಟ್ ಇಂಪೋರ್ಟರ್. ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಆಮದು ಮಾಡ್ಕೋತೀವಿ ಯಾವ್ದ್ರಿಂದ ಅಂದ್ರೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ನಮ್ಮಲ್ಲಿ ಪ್ರೊಡಕ್ಷನ್ ಆಗಲ್ಲ, ಹಾಗಾಗಿ ಆಮದು ಮಾಡ್ಕೋತೀವಿ. ಸೊ ಇದರಿಂದ ನಮ್ಗೆ ಏನಪ್ಪ ಅಂದ್ರೆ, ಆಮದು ಮಾಡ್ಕೋಬೇಕಾದ್ರೆ ನಾವೊಂದಿಷ್ಟು ಕೆಲವೊಂದಿಷ್ಟು ಸೆಸ್ ಅಂತ ಹಾಕ್ತೀವಿ, ಟ್ಯಾಕ್ಸ್ ಅಂತ ಹಾಕ್ತೀವಿ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ರೆವೆನ್ಯೂ ಜನರೇಟ್ ಆಗುತ್ತೆ. ಸೊ ನೋಡ್ರಿ, ಇಂಪೋರ್ಟ್ ಮಾಡ್ಬೇಕಾದ್ರೆ ಸೆಸ್ ಅಂತ ಹಾಕಿದ್ರೆ, ಆಮೇಲೆ ಇಲ್ಲಿ ಮಾರಾಟ ಮಾಡ್ಬೇಕಾದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ, ಇದರಿಂದ ನಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಫಂಡ್ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಇನ್ನೂ ಏನ್ ಹೇಳ್ತಾರಂದ್ರೆ, ನಾವೇನು 2050ರದೊಂದು ಪೀರಿಯಡ್ ಇಟ್ಕೊಂಡಿವಲ್ಲ, ಅಲ್ಲಿವರೆಗೂ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಿಲ್ಸಣ ಅಂತೇಳಿ, ಇದರಿಂದ ಎಷ್ಟು ರೆವೆನ್ಯೂ ಲಾಸ್ ಆಗುತ್ತೆ ಅಥವಾ ಎಷ್ಟು ಬಿಸ್ನೆಸ್ ಇರುತ್ತಂದ್ರೆ. ಸೊ ನೋಡ್ರಿ, ಓವರ್ ಆಲ್ ಫೊಸೈಲ್ ಫ್ಯೂಯಲ್ಸ್ ಇಂದ ಈ 5 ಕಂಟ್ರಿಲಿ ಎಷ್ಟು ಬಿಸ್ನೆಸ್ ಇರುತ್ತಪ್ಪ ಅಂದ್ರೆ $570 ಬಿಲಿಯನ್ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ಕಂಟ್ರೀಸ್ ಅಪ್ಪ ಅಂದ್ರೆ, ಬ್ರೆಜಿಲ್, ರಷ್ಯಾ, ಇಂಡೋನೇಷ್ಯಾ, ಇಂಡಿಯಾ, ಚೈನಾ, ಇದರಲ್ಲಿ ಏನಪ್ಪ ಅಂದ್ರೆ 570 ಬಿಲಿಯನ್ ಅಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದೇನಂದ್ರೆ ಮೊದ್ಲೇನಿತ್ತು ಅದಕ್ಕಿಂತ ಕಮ್ಮಿ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಗ್ಯಾಪ್ಸ್ ಅಲ್ಲಿ ಜಾಸ್ತಿ ಎಲ್ಲೆಲ್ಲಿ ಇರುತ್ತಪ್ಪ ಅಂದ್ರೆ, ಫಸ್ಟ್ ಇಂಡಿಯಾದಲ್ಲೇ ಜಾಸ್ತಿ ಗ್ಯಾಪ್ ಇರುತ್ತೆ. ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ 178 ಬಿಲಿಯನ್ ಅಷ್ಟು ಕಮ್ಮಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ನ ಯೂಸ್ ಮಾಡೋದು ಕಮ್ಮಿ ಮಾಡ್ತೀವಿ. ಅದಾದ್ಮೇಲೆ ಚೈನಾದಲ್ಲಿ ಎಷ್ಟು ಕಮ್ಮಿ ಆಗುತ್ತಪ್ಪ ಅಂದ್ರೆ $140 ಬಿಲಿಯನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಷ್ಯಾದಲ್ಲಿ $134 ಬಿಲಿಯನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಈ ಏನು ಫೊಸೈಲ್ ಫ್ಯೂಯಲ್ಸ್ ಇದೆಯಲ್ಲ, ಇದರಿಂದ ಪಬ್ಲಿಕ್ ರೆವೆನ್ಯೂ ಎಷ್ಟು ಬರುತ್ತಂದ್ರೆ, ಸೊ ನೋಡ್ರಿ, ರಷ್ಯನ್ ಗವರ್ಮೆಂಟ್ ಗೆ ಈಗ ಎಷ್ಟು ಬರುತ್ತಪ್ಪ ಅಂದ್ರೆ ಇದರಿಂದ ರೆವೆನ್ಯೂ 34% ಬರುತ್ತೆ. ಯಾಕಂದ್ರೆ ರಷ್ಯಾ ಏನ್ ಮಾಡುತ್ತಪ್ಪ ಅಂದ್ರೆ ಆಯಿಲ್ ನ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ನಾವ್ ಹೆಂಗ್ ಇಂಪೋರ್ಟ್ ಮಾಡ್ಕೋತೀವಲ್ಲ, ಅವ್ರೇನ್ ಮಾಡ್ತಾರೆ ಅಂದ್ರೆ ರಫ್ತು ಮಾಡ್ಕೋತಾರೆ. ಸೊ ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ ಯುರೋಪಿಗೆ, ಯುರೋಪಿಯನ್ ಕಂಟ್ರೀಸ್ ಗೆ ಯಾರು ಆಯಿಲ್ ಮತ್ತೆ ಗ್ಯಾಸ್ ಅನ್ನ ಸಪ್ಲೈ ಮಾಡ್ತಾರೆ ಅಂದ್ರೆ ರಷ್ಯನ್ ಸಪ್ಲೈ ಮಾಡ್ತಾರೆ. ಸೊ ನೋಡ್ರಿ, 40% ನ್ಯಾಚುರಲ್ ಗ್ಯಾಸ್ ಮತ್ತೆ 40% ಆಯಿಲ್ ಮತ್ತೆ 2/3 ಗ್ಯಾಸ್ ಅನ್ನ ಯಾರು ಸಪ್ಲೈ ಮಾಡ್ತಾರೆ ಅಂದ್ರೆ ರಷ್ಯಾ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಗೆ ಸಪ್ಲೈ ಮಾಡುತ್ತೆ. ಹಾಗಾಗಿ ಅವರ ಅಕೌಂಟಿಗೆ ಎಷ್ಟು ಬರುತ್ತಪ್ಪ ಅಂದ್ರೆ 34% ರೆವೆನ್ಯೂ ಎಲ್ಲಿಂದ ಬರುತ್ತೆ ಅಂದ್ರೆ ಇದೇನು ಫೊಸೈಲ್ ಫ್ಯೂಯಲ್ಸ್ ಇದೆಯಲ್ಲ, ಇದನ್ನ ಮಾರೋದ್ರಿಂದ ಅವರಿಗೆ ಬರುತ್ತೆ. ಸೊ ಇಂಡಿಯಾದಲ್ಲಿ ಇದರಿಂದ ರೆವೆನ್ಯೂ ಎಷ್ಟಿದೆಯಪ್ಪ ಅಂದ್ರೆ 18% ಇದೆ. ಅಂದ್ರೆ ನಾವೇನೀಗ ಆನ್ಯುವಲ್ ರೆವೆನ್ಯೂ ಅಂತ ತೆಗಿತೀವಲ್ಲ, ಅದರಲ್ಲಿ 18% ಎದರಿಂದ ಬರುತ್ತಪ್ಪ ಅಂದ್ರೆ ನಮಗೆ ಈ ಫೊಸೈಲ್ ಫ್ಯೂಯಲ್ಸ್ ಅನ್ನ ಮಾರೋದ್ರಿಂದ ಬರುತ್ತೆ, ಮತ್ತೆ ಅದನ್ನ ಆಮದು ಮಾಡ್ಕೊಡೋದ್ರಿಂದ ಬರುತ್ತೆ ಅಂತ ಹೇಳ್ತಿದ್ರೆ. ಇಂಡೋನೇಷ್ಯಾದಲ್ಲಿ ಇದು 16% ಇದೆ, ಜೊತೆಗೆ ಬ್ರೆಜಿಲ್ ಅಲ್ಲಿ ಇದ್ರೆ ಸೇರಿ 8% ಇದ್ರೆ, ಸೌತ್ ಆಫ್ರಿಕಾದಲ್ಲಿ ನೋಡ್ರಿ 6% ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಕಮ್ಮಿ ಮಾಡಿದ್ರಿಂದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕೂಡ ಕಮ್ಮಿ ಆಗುತ್ತೆ. ಏನಂದ್ರೆ ಇದು ಸ್ಮಾಲರ್ ಫ್ರ್ಯಾಕ್ಷನ್ ಆಗಿ ಕೂಡ ಏನಪ್ಪಾ ಅಂದ್ರೆ ನಮಗೆ ರೆವೆನ್ಯೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು ಕೂಡ ನಿಲ್ಲಿಸ್ಬಿಟ್ರೆ ನಮ್ಮ ರೆವೆನ್ಯೂ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ರಿಲಯಬಲ್ ಮತ್ತೆ ಎರಾಟಿಕ್. ಸೊ ನೋಡ್ರಿ, ನೀವು ಒಂದು ಯೋಚನೆ ಮಾಡ್ರಿ, ಎಷ್ಟೇ ಫ್ಯೂಯಲ್ ಕಾಸ್ಟ್ಲಿ ಆಗಲಿ ಅಥವಾ ಎಷ್ಟೇ ಅನ್ರಿಯಲಬಲ್ ಆಗಿರ್ಲಿ ಅಥವಾ ಇರಾಟಿಕ್ ಆಗಿರ್ಲಿ, ಎಷ್ಟೇ ಪೊಲ್ಯೂಷನ್ ಮಾಡ್ಲಿ, ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಆಯಿಲ್ ಅನ್ನ ಕನ್ಸ್ಯೂಮ್ಷನ್ ಮಾಡೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಮ್ಮಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತೇಳಿ ಸ್ವಿಚ್ ಓವರ್ ಆಗ್ತಿರ್ಬೋದು ಎಲೆಕ್ಟ್ರಿಕಲಿ, ಬಟ್ ಅದೇನಂದ್ರೆ ಸಡನ್ ಫೇಸ್ ಇರಲ್ಲ. ಸಡನ್ ಆಗಿ ನಾವೇನ್ ಮಾಡಲ್ಲ ಅಂದ್ರೆ ನಮ್ಮ ಡೀಸೆಲ್ ವೆಹಿಕಲ್ಸ್ ಅಥವಾ ಪೆಟ್ರೋಲ್ ವೆಹಿಕಲ್ಸ್ ಇಂದ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಸ್ವಿಚ್ ಆಗಲ್ಲ, ಕ್ರಮೇಣವಾಗಿ ಟೈಮ್ ತಗೊಳುತ್ತೆ. ಹಾಗಾಗಿ ನೀವು ಏನೇ ಏರ್ ಪೊಲ್ಯೂಷನ್ ಕಾನ್ಸಿಕ್ವೆನ್ಸ್ ಬರಲಿ, ಏನೇ ನಿಮಗೆ ಅನ್ರಿಯಲಬಲ್ ಅನಿಸಲಿ ಅಥವಾ ಎಷ್ಟೇ ಕಾಸ್ಟ್ ಆಗಲಿ, ನಾವು ಫ್ಯೂಯಲ್ ಕನ್ಸಂಪ್ಷನ್ ಮಾತ್ರ ನಿಲ್ಸಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಇದೇನಪ್ಪ ಅಂದ್ರೆ ಅನ್ರಿಯಲಬಲ್ ಮತ್ತೆ ಎರಾಟಿಕ್ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ನೋಡ್ರಿ,
ನೆಕ್ಸ್ಟ್ ಆರ್ಟಿಕಲ್ ಬಂದು ಆರ್ಮಿ ಟು ಇಂಡಕ್ಟ್ ಮಾಡ್ರಿಡಿಯನ್ ಎಕ್ಸ್ಪರ್ಟ್, ಆರ್ಮಿ ಟು ಇಂಡಕ್ಟ್ ಮಾಂಡ್ರಿಯನ್ ಎಕ್ಸ್ಪರ್ಟ್ ಮಾಂಡ್ರಿಯನ್ ಎಕ್ಸ್ಪರ್ಟ್. ಸೊ ಹಾಗಾದ್ರೆ ನಿಮಗೆ ಫಸ್ಟ್ ನೆನಪಿ ಬರೋದು ಏನಪ್ಪಾ ಅಂದ್ರೆ ಏನಿದು ಮಾಂಡ್ರಿಯನ್ ಎಕ್ಸ್ಪರ್ಟ್ಸ್ ಅಂದ್ರೆ, ಸೊ ನೋಡ್ರಿ ಚೈನೀಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಏನಂತ ಕರಿತೀವಪ್ಪ ಅಂದ್ರೆ ಮ್ಯಾಂಡ್ರಿಯನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಚೈನೀಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಏನಿದೆಯಲ್ಲ ಅದಕ್ಕೆ ಮ್ಯಾಂಡ್ರಿಯನ್ ಅಂತ ಕರಿತೀವಿ. ಹಾಗಾಗಿ ಆರ್ಮಿದವ್ರು ಏನ್ ಮಾಡ್ತಿದಾರೆ ಅಂದ್ರೆ ಈಗ ಯಾರೆಲ್ಲ ಚೈನೀಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪರ್ಟ್ ಇದಾರಲ್ಲ ಅವ್ರಿಗೆ ಹೈಯರ್ ಮಾಡ್ತಿದ್ದಾರೆ. ಯಾಕೆ ಹೈಯರ್ ಮಾಡ್ತಿದಾರಪ್ಪ ಅಂದ್ರೆ ನಿಮಗೆ ಗೊತ್ತಿದೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಏನು ನಾವು ಚೈನಾ ಜೊತೆಗೆ ಬಾರ್ಡರ್ ಶೇರ್ ಮಾಡ್ತೀವಲ್ಲ ಅವಾಗವಾಗ ಫ್ರೀಕ್ವೆಂಟ್ ಆಗಿ ಕಾನ್ಫ್ಲಿಕ್ಟ್ ಆಗ್ತಿರ್ತವೆ. ಸೊ ಅಲ್ಲಿ ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ನಮ್ಮಂತ ನಮ್ಮ ಜನರಿಗೆ ಗೊತ್ತಾಗಲ್ಲ. ಹಾಗಾಗಿ ಎಕ್ಸ್ಪರ್ಟ್ಸ್ ಇದ್ರು ಅಂದ್ರೆ ಅವರ ಕಮ್ಯುನಿಕೇಶನ್ ಸಿಸ್ಟಮ್ ಏನಿದೆ ಏನಿಲ್ಲ, ಆಮೇಲೆ ಏನ್ ಮಾತಾಡ್ತಿದ್ದಾರೆ, ಅದು ಅಗೇನೆಸ್ಟ್ ಆಗಿ ಇಂಡಿಯಾ ಇದೆಯಾ ಇಲ್ವಾ, ಈ ತರದ ಕೆಲವೊಂದಿಷ್ಟು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ ಈ ಮ್ಯಾಂಡ್ರಿಯನ್ ಎಕ್ಸ್ಪರ್ಟ್ಸ್ ಅನ್ನ ಹೈರ್ ಮಾಡ್ತಿದ್ದಾರೆ. ಅದರಲ್ಲೂ ನೋಡ್ರಿ ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಟೆರಿಟೋರಿಯಲ್ ಆರ್ಮಿ ಅಲ್ಲಿ ಇರ್ಲಿಲ್ಲ, ಈಗ ಟೆರಿಟೋರಿಯಲ್ ಆರ್ಮಿಗೆ ಅವ್ರನ್ನ ಇಂಡಕ್ಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ 6 ಅಪ್ಲಿಕೇಶನ್ಸ್ ಕರೆದಿದ್ದಾರೆ, ಅದರಲ್ಲಿ 5 ಸಿವಿಲಿಯನ್ಸ್ ಕರೆದ್ರೆ ಒಬ್ರು ಎಕ್ಸ್ ಸರ್ವಿಸ್ ಆಫೀಸರ್ ಗೆ ಕರೆದಿದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಎಲ್ಲಿ ಇವ್ರನ್ನ ಪೋಸ್ಟಿಂಗ್ ಮಾಡ್ತಾರೆ ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲಿ ಇವ್ರನ್ನ ಪೋಸ್ಟಿಂಗ್ ಅನ್ನ ಮಾಡ್ತಾರೆ. ಸೊ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಅಂದ್ರೆ ನಿಮಗೆ IAS ಎಕ್ಸಾಮಿನೇಷನ್ ಕೇಳೇ ಕೇಳ್ತಾರೆ ಏನಂದ್ರೆ ವಾಟ್ ಯು ಮೀನ್ ಬೈ ಮ್ಯಾಂಡ್ರಿಯನ್ ಎಕ್ಸ್ಪರ್ಟ್ಸ್ ಅಂತ ಕೇಳ್ತಾರೆ. ಸೊ ಅವಾಗ ನಿಮಗೆ ಕೇಳ್ಬೋದು ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಚೈನಾ ಅಂತ ಕೇಳ್ಬೋದು, ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಜಪಾನ್ ಅನ್ಬೋದು, ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಅಫ್ಘಾನಿಸ್ತಾನ್ ಅಂತ ಹೇಳ್ಬೋದು, ಅಥವಾ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಸೌತ್ ಆಫ್ರಿಕಾ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಮ್ಯಾಂಡ್ರಿಯನ್ ಅಂದ್ರೆ ಏನಪ್ಪಾ ಅಂದ್ರೆ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಚೈನಾ. ಸೊ ಈ ತರದ ಕ್ವಶನ್ಸ್ ನ ಕೆಲವೊಂದು ಟೈಮ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನಪ್ಪಾ ಅಂದ್ರೆ IIT ಖರಗ್ಪುರ್ ಇದೆಯಲ್ಲ, ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಏರ್ ಕ್ವಾಲಿಟಿ ಸೆನ್ಸರ್ಸ್ ಅನ್ನ ಇನ್ಸ್ಟಾಲ್ ಮಾಡ್ತಿದ್ರೆ. ಸೊ ನೋಡ್ರಿ ಇವನ್ ಏರ್ ಕ್ವಾಲಿಟಿ ಸೆನ್ಸರ್ಸ್ ನ ಇನ್ಸ್ಟಾಲ್ ಮಾಡ್ತಿದ್ರಲ್ಲ, ಇವನ್ನೆಲ್ಲೂ ಕೂಡ ಅರ್ಬನ್ ಏರಿಯಾದಲ್ಲಿ ಇನ್ಸ್ಟಾಲ್ ಮಾಡ್ತಿಲ್ಲ, ಅವನ್ ಏನ್ ಮಾಡ್ತಿದ್ರು ಅಂದ್ರೆ ರೂರಲ್ ಏರಿಯಾದಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಅದು ಏನಪ್ಪಾ ಅಂದ್ರೆ ಈ ಪ್ರೋಗ್ರಾಮಿನ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ನೋಡ್ರಿ ಎಷ್ಟು ಯೂನಿಟ್ ನ ಅವ್ರು ಇನ್ಸ್ಟಾಲ್ ಮಾಡ್ತಿದ್ದಾರೆ ಅಂದ್ರೆ 1400 ಯೂನಿಟ್ಸ್ ನ ಇನ್ಸ್ಟಾಲ್ ಮಾಡ್ತಿದ್ರೆ, ಸ್ಪೆಷಲಿ UP ಮತ್ತೆ ಬಿಹಾರದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಟು ಬ್ಲೂಸ್ಟರ್ ದ ಮೆಜರ್ಮೆಂಟ್ ಆಫ್ ಏರ್ ಪೊಲ್ಯೂಷನ್ ಇನ್ ರೂರಲ್ ಇಂಡಿಯಾ, ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾನ್ಪುರ್, ಖರಗ್ಪುರ್ ಅಲ್ಲ ಕಾನ್ಪುರ್ ಅವ್ರು ಇನ್ಸ್ಟಾಲ್ ಮಾಡ್ತಿರೋದು. ಸಾರಿ ನೋಡ್ರಿ IIT ಕೆ ಯಾರಪ್ಪ ಅಂದ್ರೆ IIT ಕಾನ್ಪುರ್ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಇನ್ಸ್ಟಾಲ್ ಅನ್ನ ಮಾಡ್ತಿದ್ದಾರೆ. ಸೊ ಯಾವ್ದಕ್ಕೋಸ್ಕರ ಅಂದ್ರೆ ಏರ್ ಪೊಲ್ಯೂಷನ್ ಮೆಜರ್ಮೆಂಟ್ ಏನಿದೆ ರೂರಲ್ ಏರಿಯಾದಲ್ಲಿ ಅದನ್ನ ಮೆಜರ್ ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರೆ. ಸೊ ನೋಡ್ರಿ ಇದೇನಪ್ಪ ಅಂದ್ರೆ $2.5 million ಪ್ರೊಜೆಕ್ಟ್ ಇದ್ದು, ಜೊತೆಗೆ 1400 ಸೆನ್ಸರ್ ನ ಇವರು ಉತ್ತರ ಪ್ರದೇಶ ಮತ್ತೆ ಬಿಹಾರ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಈ ಪ್ರೊಜೆಕ್ಟ್ ಏನಪ್ಪಾ ಅಂದ್ರೆ ಒಂದು ಪೈಲಟ್ ಪ್ರೊಜೆಕ್ಟ್ ಆಗಿ ತಗೊಂಡು, ಅಂದ್ರೆ ಓವರ್ ಆಲ್ ಭಾರತದ ರೂರಲ್ ಇಂಡಿಯಾ ತುಂಬಾ ಇವರು ಇನ್ಸ್ಟಾಲ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ಹಾಗಾಗಿ ಪೈಲಟ್ ಪ್ರೊಜೆಕ್ಟ್ ಆಗಿದ್ದೇನೆ ಏನಪ್ಪಾ ಅಂದ್ರೆ UP ಬಿಹಾರ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಸೊ ಇದು 3 ವರ್ಷ ಟೈಮ್ ಇದೆ, 3 ವರ್ಷದಲ್ಲಿ ಏನಪ್ಪಾ ಅಂದ್ರೆ ಈ ಪ್ರೊಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಇದಾದ್ಮೇಲೆ ನೋಡ್ರಿ ಇದರಿಂದ ಏನಪ್ಪಾ ಅಂದ್ರೆ ನ್ಯಾಷನಲ್ ನೆಟ್ವರ್ಕ್ ಆಫ್ ಏರ್ ಕ್ವಾಲಿಟಿ ಸೆನ್ಸರ್ಸ್ ಹುಟ್ಕೊಳ್ಳುತ್ತೆ. ಅಂದ್ರೆ ಈ ಪ್ರೊಜೆಕ್ಟಿನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ದೇಶದ ಸುಮ್ಮೆಲ್ಲ ಎಷ್ಟು ಏರ್ ಕ್ವಾಲಿಟಿ ಚೆನ್ನಾಗಿದೆ ಇಲ್ವಂತ ಸೆನ್ಸ್ ಮಾಡೋದಕ್ಕೋಸ್ಕರ ಏರ್ ಕ್ವಾಲಿಟಿ ಸೆನ್ಸರ್ಸ್ ನ ಇನ್ಸ್ಟಾಲ್ ಮಾಡೋದು. ಅದು ಕೂಡ ಇಲ್ಲಪ್ಪ ಅಂದ್ರೆ ಕಂಪ್ಲೀಟ್ ರೂರಲ್ ಇಂಡಿಯಾದಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದ್ರ ಔಟ್ಕಮ್ ಏನಪ್ಪಾ ಅಂದ್ರೆ ಏನಿದ್ರ ಸ್ಪೆಷಾಲಿಟಿ ಅಂದ್ರೆ, ಸೊ ನೋಡ್ರಿ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಲೋಕಲ್ ಕಮ್ಯುನಿಟೀಸ್ ಹೆಂಗಿದ್ದಾರೆ ಮತ್ತೆ ಪಾಲಿಸಿ ಮೇಕರ್ಸ್ ಏನ್ ಡಿಸಿಷನ್ ಅನ್ನ ತಗೋಬಹುದು. ಫಾರ್ ಎಕ್ಸಾಂಪಲ್ ನಮ್ಗೇನಂದ್ರೆ ಗ್ರೌಂಡ್ ಲೆವೆಲ್ ಸಿಚುವೇಶನ್ ಗೊತ್ತಿರಲ್ಲ, ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿವರೆಗೂ ಬರೀ ಅರ್ಬನ್ ಏರಿಯಾಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ, ರೂರಲ್ ಏರಿಯಾಗ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ರೂರಲ್ ಏರಿಯಾಗ್ ಕಾನ್ಸಂಟ್ರೇಟ್ ಮಾಡಿ ಗ್ರೌಂಡ್ ಲೆವೆಲ್ ಅಲ್ಲಿ ಏರ್ ಪೊಲ್ಯೂಷನ್ ಇದೆಯಾ ಇಲ್ವಾ, ಏರ್ ಪೊಲ್ಯೂಷನ್ ಇದ್ರೆ ಅದನ್ನ ಯಾವ ತರ ಟ್ಯಾಕಲ್ ಮಾಡಬಹುದು, ಆಮೇಲೆ ಅದನ್ನ ಟ್ಯಾಕಲ್ ಮಾಡಕ್ ಏನೆಲ್ಲ ಯೋಜನೆಗಳು ಹಾಕೋಬಹುದು, ಇದೇನಾಗತ್ತಪ್ಪ ಅಂದ್ರೆ ಹೆಲ್ಪ್ ಆಗುತ್ತೆ. ಜೊತೆಗೆ ನೋಡ್ರಿ ನಾವು ರಿಯಲ್ ಟೈಮ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಆಕ್ಷನ್ಸ್ ಅನ್ನ ತಗೋಬಹುದು ಅಂತ ಹೇಳ್ತಿದ್ದಾರೆ. ಸೊ ನಾನಾಗ್ಲೇ ಹೇಳ್ದಂಗೆ ಏರ್ ಪೊಲ್ಯೂಷನ್ ಅನ್ನ ಭಾರತದಲ್ಲಿ ಏನಪ್ಪ ಅಂದ್ರೆ ಅರ್ಬನ್ ಇಂಡಿಯಾದ ಪ್ರಾಬ್ಲಮ್ ಅನ್ಕೊಂಡಿದ್ದಾರೆ. ರೂರಲ್ ಏರಿಯಾದಲ್ಲಿ ಏರ್ ಪೊಲ್ಯೂಷನ್ ಇರಲ್ಲ, ಕೇವಲ ಅರ್ಬನ್ ಏರಿಯಾದಲ್ಲಿ ಇದೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಇತ್ತೀಚೆಗೆ ಏನಾಗ್ತಿದೆಯಪ್ಪ ಅಂದ್ರೆ ರೂರಲ್ ಏರಿಯಾದಲ್ಲೂ ಕೂಡ ಏನಪ್ಪಾ ಅಂದ್ರೆ ಬಯೋಮಾಸ್ ನ ಅವ್ರು ಬರ್ನ್ ಮಾಡ್ತಾರೆ, ಜೊತೆಗೆ ಎಲೆಕ್ಟ್ರಿಸಿಟಿಗೋಸ್ಕರ ಅವ್ರೇನೀಗ ಹೆಚ್ಚೆಚ್ಚಿಗೆ ಯಾವ್ದ್ರ ಮೇಲೆ ಡಿಪೆಂಡ್ ಇದಾರೆ ಅಂದ್ರೆ ಡೀಸೆಲ್ ಜನರೇಟರ್ ಮೇಲೆ ಡಿಪೆಂಡ್ ಇರೋದ್ರಿಂದ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಏರ್ ಕ್ವಾಲಿಟಿ ಕಮ್ಮಿ ಆಗ್ತಿದೆಯಾ ಅಥವಾ ಅದು ವರ್ಸ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2019 ಗವರ್ಮೆಂಟ್ ಒಂದು ಪ್ರೋಗ್ರಾಮ್ ಅನ್ನ ಇನಿಷಿಯೇಟಿವ್ ಮಾಡುತ್ತೆ, ಆ ಪ್ರೋಗ್ರಾಮ್ ಹೆಸರು ಏನಪ್ಪಾ ಅಂದ್ರೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ. ಸೊ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಏರ್ ಕ್ವಾಲಿಟಿ ಇದೆಯಲ್ಲ ಏರ್ ಪೊಲ್ಯೂಷನ್, ಅದನ್ನ ಎಷ್ಟು ಕಮ್ಮಿ ಮಾಡೋದಂದ್ರೆ 20-30% ಕಮ್ಮಿ ಮಾಡೋದು 2024 ಹೊತ್ತಿಗೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಪ್ರೈಮರಿ ಎಲ್ಲಿ ಏಮ್ ಮಾಡಿದ್ರು ಅಥವಾ ಇದ್ರ ಮುಖ್ಯ ಉದ್ದೇಶ ಏನೈತಪ್ಪ ಅಂದ್ರೆ ಪ್ರೈಮರಿ ಆಬ್ಜೆಕ್ಟಿವ್ 122 ಸಿಟಿಲಿ ಈ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡೋದಂತ ಹೇಳಿದ್ರು.
ಯಾವ್ಯಾವೆಲ್ಲ ಇಂಡಿಯಾಸ್ ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಇದೆಯಲ್ಲ ಅಲ್ಲಿ ಇದನ್ನ ಲಾಂಚ್ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಲಾಂಚಿಂಗ್ ಟೈಮಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಹೇಳಿದ್ರು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಫರ್ದರ್ ಎಕ್ಸ್ಟೆಂಡ್ ಕೂಡ ಮಾಡ್ತೀವಿ, ಸ್ಪೆಷಲಿ ಎಲ್ಲಿಗಪ್ಪ ಅಂದ್ರೆ ರೂರಲ್ ಏರಿಯಾಗ ಅಂತ ಹೇಳಿದ್ರು. ಬಟ್ ಅಲ್ಲಿಂದ ಏನಪ್ಪ ಅಂದ್ರೆ ಯಾವುದೇ ತರಹದ ಪ್ರೋಗ್ರೆಸ್ ಆಗಿರ್ಲಿಲ್ಲ ಅಂತ ಇವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಹೊಸದಾಗಿ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ, ಸ್ಪೆಷಲಿ ಪೈಲಟ್ ಪ್ರಾಡಕ್ಟ್ ಆಗಿ ಐ ಐ ಟಿ ಕಾನ್ಪುರದವ್ರು ಏನಪ್ಪ ಅಂದ್ರೆ 1400 ಸೆಕ್ಷನ್ಸ್ ನ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಸಿಟೀಸ್ ಗೆ ಯಾಕೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂದ್ರೆ, ಸೊ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಜನಸಾಂದ್ರತೆ ಜಾಸ್ತಿ ಇರುತ್ತೆ, ಜೊತೆಗೆ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಇಂಡಸ್ಟ್ರೀಸ್ ಕೂಡ ಜಾಸ್ತಿ ಇರೋದ್ರಿಂದ ಕಾರ್ಖಾನೆಗಳು, ಇದರಿಂದ ಹೊಗೆ ಉಗುಳುವುದು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಅಲ್ಲಿ ಏನಪ್ಪ ಅಂದ್ರೆ ವಾಯುಮಾಲಿನ್ಯ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಸಿಟೀಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ನಮ್ಮ ದೇಶದ ಕರೆಂಟ್ ಆನ್ಯುವಲ್ ಸೇಫ್ ಲಿಮಿಟ್ಸ್ ಎಷ್ಟಿದೆ ಅಂದ್ರೆ, PM 2.5 ಮತ್ತೆ PM 10 ಅನ್ನ ತಗೊಳೋದಾದ್ರೆ, PM 2.5 ನ 40 microns ಪರ್ ಕ್ಯೂಬಿಕ್ ಮೀಟರ್ ತಗೋತೀವಿ, PM 10 ಗೆ ಎಷ್ಟಿದೆ ಅಂದ್ರೆ 60 micrograms ಪರ್ ಕ್ಯೂಬಿಕ್ ಮೀಟರ್ ಇದೆ ಅಂದ್ರೆ ಸೇಫ್. ಸೊ ನೋಡ್ರಿ, ಪರ್ ಕ್ಯೂಬಿಕ್ ಮೀಟರ್ ಅಂದ್ರೆ ಒಂದು ಬಾಕ್ಸ್ ಅಂತ ತಗೊಂಡಾಗ ಅದ್ರ ಲೆಂತ್, ಬ್ರೆತ್ ಮತ್ತೆ ಹೈಟ್ ಎಷ್ಟು ಇರ್ಬೇಕಂದ್ರೆ 1 meter ಇರ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯೂಬಿಕ್ ಮೀಟರ್ ಅಂತ ಇರ್ತೀವಿ. ಅಲ್ಲಿ ಏನಪ್ಪ ಅಂದ್ರೆ PM 2.5 40 micrograms ಇದ್ರೆ, PM 10 ಎಷ್ಟಿರ್ಬೇಕಂದ್ರೆ 60 micrograms ಇರ್ಬೇಕಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ NCAP ಒಳಗಡೆ ಅಂದ್ರೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಒಳಗಡೆ 375 crore ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ 114 ಸಿಟೀಸ್ ಗೆ ಆಲ್ರೆಡಿ ಕೊಟ್ಟಿದ್ದಾರೆ. 2018-19 2021 ಇದಕ್ಕೆ 290 crore ಸ್ಯಾಂಕ್ಷನ್ ಮಾಡಿದ್ರೆ, ಇನ್ನು 82 ಸಿಟೀಸ್ ಗೆ ಫೈನಾನ್ಸ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಓವರ್ ಆಲ್ ಪ್ರೋಗ್ರಾಮ್ ಅಲೋಕೇಶನ್ ಎಷ್ಟಿದೆ ಅಂದ್ರೆ 700 crore ಇದೆ 2021-26 ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೊಂದು ಸ್ಪೆಷಲ್ ಇನಿಷಿಯೇಟಿವ್. ಏನಪ್ಪ ಅಂದ್ರೆ ಇಷ್ಟಿನ ಕೂಡ ಯಾರು ಏನಂದ್ರೆ ರೂರಲ್ ಏರಿಯಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಿಲ್ಲ, ಬಟ್ ಈಗ IIT ಕಾನ್ಪುರದವ್ರು ಮಾಡ್ತಿರೋ ತುಂಬಾ ಒಳ್ಳೆ ಇನಿಷಿಯೇಟಿವ್. ಯಾಕಂದ್ರೆ ಇಷ್ಟಿನ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಏರ್ ಪೊಲ್ಯೂಷನ್ ಜಾಸ್ತಿ ಎಲ್ಲಿ ಬ್ಲೇಮ್ ಮಾಡ್ತಿದ್ವಿ ಅಂದ್ರೆ ಅರ್ಬನ್ ಏರಿಯಾದಲ್ಲಿ ಮಾಡ್ತಿದ್ವಿ. ಬಟ್ ನಿಮಗೆ ಗೊತ್ತಿದೆ, ಡೆಲ್ಲಿ ಅಂತ ಸಿಟಿಲಿ ಏನಪ್ಪಾ ಅಂದ್ರೆ ನಿಮ್ಗೆ ಎಸ್ಪೆಷಲಿ ವಿಂಟರ್ ಟೈಮ್ ಅಲ್ಲಿ ಏನಂದ್ರೆ ಈ ಏರ್ ಪೊಲ್ಯೂಷನ್ ಕಾಂಟ್ರಿಬ್ಯೂಟ್ ಯಾರು ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲ ಪ್ಯಾಡಿ ಬರ್ನಿಂಗ್ ಮಾಡ್ತಿರ್ತಾರಲ್ಲ ರೂರಲ್ ಏರಿಯಾದಲ್ಲಿ, ಅಲ್ಲಿಂದ ಕೂಡ ಏನಂದ್ರೆ ಏರ್ ಪೊಲ್ಯೂಷನ್ ಬರುತ್ತೆ. ಈ ಸೆನ್ಸರ್ಸ್ ಅನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗುತ್ತಂದ್ರೆ, ಸೊ ನೋಡ್ರಿ, ಈ ಪ್ಯಾಡಿ ಬರ್ನ್ ಮಾಡೋದಿರ್ಲಿ, ಬಯೋಮಾಸ್ ಬರ್ನ್ ಮಾಡೋದಿರ್ಲಿ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಿರ್ಲಿ, ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಏರ್ ಪೊಲ್ಯೂಷನ್ ಇದೆ ಅಂತ ಗೊತ್ತಾಗುತ್ತೆ. ನಾವು ರಿಯಲ್ ಟೈಮ್ ಅಲ್ಲಿ ಹೋಗೋದ್ರಿಂದ ಯಾರೆಲ್ಲ ಏರ್ ಪೊಲ್ಯೂಟ್ ಮಾಡ್ತಿದಾರೆ ಅಂತ ಕೂಡ ಗೊತ್ತಾಗಿ ನಾವು ಅಂತ ಅವ್ರಿಗೆ ಬುದ್ಧಿವಾದ ಹೇಳ್ಬೋದು, ಅಥವಾ ನಾವು ಏನ್ ಮೆಜರ್ಸ್ ತಗೋಬಹುದು ಅದನ್ನು ಕೂಡ ಯೋಚನೆ ಮಾಡಬಹುದಾಗಿದೆ. ಸೊ ಅದೇ ತರ ನಮ್ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ನೋಡ್ರಿ, ನೆಕ್ಸ್ಟ್ ಎಡಿಟೋರಿಯಲ್ ಬಂದು ವಾಟ್ ಅಲೈಸ್ ದ ಕರೆಂಟ್ ಅಪ್ರೋಚ್ ಟು ಆಯುರ್ವೇದ, ಅಂದ್ರೆ ಈಗ ನಮ್ಮ ಅಪ್ರೋಚ್ ಯಾವ ತರ ಇರಬೇಕು ಆಯುರ್ವೇದಕ್ಕೆ, ಜೊತೆಗೆ ವ್ಯಾಲ್ಯೂಯಬಲ್ ಅಬ್ಸರ್ವೇಷನ್ಸ್ ಏನ್ ಮಾಡಿದಾರಲ್ಲ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಲಿಂಕ್ ಮಾಡ್ಬೇಕು. ಯಾಕಂದ್ರೆ ಆಗಿನ ಥಿಯರಿ ಈಗಿನ ಕಾಲಕ್ಕೆ ಹೊಂದ್ಕೊಳ್ಳಲ್ಲ ಅಂತ ಆತರ ಹೇಳ್ತಿದ್ದಾರೆ. ಸೊ ಇಂಪಾಸಿಬಲ್ ಕನೆಕ್ಷನ್ಸ್ ಇದೆ, ಆಮೇಲೆ ಸೂಪರ್ಸ್ಟಿಷನ್ ಬಿಲೀಫ್ ಇದೆ ಅಂದ್ರೆ ಮೂಢನಂಬಿಕೆ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಆಯುರ್ವೇದ ಇದೆಯಲ್ಲ ಇಂಡಿಯಾ ಟ್ರೆಡಿಷನಲ್ ಮೆಡಿಸಿನ್, ಇದೇನಪ್ಪ ಅಂದ್ರೆ 3000 ವರ್ಷದಿಂದ ನಾವು ಪ್ರಾಕ್ಟೀಸ್ ಮಾಡ್ಕೊಂತಾನೆ ಬರ್ತಿದೀವಿ. ಜೊತೆಗೆ ನೋಡ್ರಿ, ಇವನ್ ಟುಡೇ ಏನಪ್ಪ ಅಂದ್ರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇದಾರೆ, ಎಷ್ಟಪ್ಪ ಅಂದ್ರೆ ಮಿಲಿಯನ್ಸ್ ಆಫ್ ಇಂಡಿಯನ್ಸ್ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಇದೇನ್ ಅಡಾಪ್ಷನ್ ಆಫ್ ಟ್ರೆಡಿಷನಲ್ ನಾಲೆಜ್ ಇದೆಯಲ್ಲ ಕರೆಂಟ್ ಯೂಸಸ್ ಗೆ ಏನಾಗುತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಚಾಲೆಂಜಸ್ ಇದೆ. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾ ಹೋಗ್ತಾರೆ ನೋಡ್ರಿ, ಆಯುರ್ವೇದ ಏನಾಗಿದೆ ಅಂದ್ರೆ ಈಗ ಫೇಲ್ ಆಗಿದೆ. ಯಾಕಂದ್ರೆ ಅದನ್ನೇನ್ ಸ್ಕಿಲ್ಫುಲ್ಲಿ ಅಡ್ರೆಸ್ ಮಾಡ್ತಿದ್ರಲ್ಲ ಅದನ್ನ ಈಗ ಸ್ಕಿಲ್ಫುಲ್ಲಿ ಅಡ್ರೆಸ್ ಮಾಡ್ತಿಲ್ಲ, ಅಥವಾ ಸ್ಕಿಲ್ಫುಲ್ ಆಗಿ ಅದನ್ನ ಯೂಸ್ ಮಾಡ್ಕೋತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆಯುರ್ವೇದ ಟ್ರೀಟೀಸ್ ಏನಿತ್ತು, ಆಮೇಲೆ ಕೆನಾಟ್ ಬಿ ಏನಪ್ಪ ಅಂದ್ರೆ ಎಕ್ಸ್ಪೆಕ್ಟೆಡ್ ಟು ರಿಟೈನ್ ದ ರಿಲೆವೆನ್ಸ್. ಆಗಿನ ಟೈಮಲ್ಲಿ ಏನು ಕೆಲವೊಂದಿಷ್ಟು ಇರ್ತಿದ್ವಲ್ಲ, ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಆಗಿನ ಟೈಮಲ್ಲಿ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂತ ಇರ್ತಿತ್ತು. ಬಟ್ ಇವಾಗ ನೀವು ಆಹಾರ ನೋಡಕ್ ಹೋದ್ರೆ, ಜೊತೆಗೆ ಏನಾದ್ರೂ ಹಸುದು ಇದು ನೋಡಕ್ ಹೋದ್ರೆ ಆಗಿರುವಂತ ಪ್ಯೂರ್ ತಳಿಗಳು ಈಗ ಸಿಗಲ್ಲ, ಆಗಿರುವಂತ ಪ್ಯೂರ್ ಆಹಾರ ಈಗ ಸಿಗಲ್ಲ. ಹಾಗಾಗಿ ಇದೇನಾಗುತ್ತೆ ಅಂದ್ರೆ ಕೆಲವೊಂದ್ ಟೈಮ್ ಇರ್ರೆಲೆವೆನ್ಸ್ ಅಂತ ಆಗುತ್ತೆ. ಸೊ ಅದನ್ನೇ ಅವ್ರು ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಡೀಟೇಲ್ ಆಗಿ ಅಬ್ಸರ್ವೇಷನ್ ಅನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ವ್ಯಾಲ್ಯೂಯಬಲ್ ಅಬ್ಸರ್ವೇಷನ್ ಮಾಡಿದ್ದಾರೆ. ಯಾವುದಕ್ಕೋಸ್ಕರ ಅಂದ್ರೆ ಹೆಲ್ತ್ ಪ್ರಮೋಷನ್ ಗೆ ಮತ್ತೆ ಇಲ್ ಮ್ಯಾನೇಜ್ಮೆಂಟ್ ಆಫ್ ಕೇರ್ಫುಲ್ಲಿ ಶಿಫ್ಟೆಡ್ ಫ್ರಮ್ ಔಟ್ ಡೇಟೆಡ್ ಥಿಯರಿ ಅಂತ ಹೇಳ್ತಿದ್ದಾರೆ. ಒಂದ್ ಎಕ್ಸಾಂಪಲ್ ಏನ್ ಕೊಡ್ತಾರೆ ನೋಡ್ರಿ, ಈ ಆಯುರ್ವೇದದ ಬೆನಿಫಿಟ್ ಅನ್ನ ಮಾಡ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ, ನೀವು ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ಏನೇನಾಗುತ್ತೆ ಅಂದ್ರೆ, ಸೊ ನೋಡ್ರಿ, ಸೆನ್ಸ್ ಆಫ್ ಈಸ್ ಬರುತ್ತೆ, ಇಂಪ್ರೂವ್ಡ್ ಫಿಟ್ನೆಸ್ ಬರುತ್ತೆ, ಆಮೇಲೆ ಈಸಿ ಡೈಜೆಷನ್ ಆಗುತ್ತೆ, ಆಮೇಲೆ ಐಡಿಯಲ್ ಬಾಡಿ ವೇಟ್ ಇರುತ್ತೆ, ಆಮೇಲೆ ಹ್ಯಾಂಡ್ಸಮ್ನೆಸ್ ಆಫ್ ಬಾಡಿ
ಫೀಚರ್ಸ್ ಇರುತ್ತೆ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ರೆಗ್ಯುಲರ್ ಎಕ್ಸಸೈಸ್ ಮಾಡ್ರಿ ಅಂತ ಹೇಳ್ತಾರೆ. ಬಟ್ ಈಗೂ ಕೂಡ ಏನಪ್ಪ ಅಂದ್ರೆ ನಾವು ರೆಗ್ಯುಲರ್ ಎಕ್ಸಸೈಸ್ ಮಾಡಿದ್ರು ಕೂಡ ನಮ್ಗೆ ಫಿಟ್ನೆಸ್ ಬರ್ಬೋದು, ಡೈಜೆಷನ್ ಆಗೋದು, ಐಡಿಯಲ್ ಬಾಡಿ ವೇಟ್ ಬರುತ್ತೆ. ಜೊತೆಗೆ ಐಡಿಯಲ್ ಬಾಡಿ ವೇಟ್ ಕೆಲವೊಂದು ಟೈಮ್ ಏನಪ್ಪ ಅಂದ್ರೆ ಫಸ್ಟ್ ಡೇನೇ ಬರಲ್ಲ, ಸೊ ಡೇ ಬೈ ಡೇ ಮಾಡೋದ್ರಿಂದ ಬರುತ್ತೆ. ಜೊತೆಗೆ ನೋಡ್ರಿ ಈ ಹ್ಯಾಂಡ್ಸಮ್ನೆಸ್ ಕೂಡ ಏನಪ್ಪ ಅಂದ್ರೆ ಓವರ್ ದಿ ಟೈಮ್ ನಾವು ಕೆಲವೊಂದಿಷ್ಟು ಡಯಟ್ ಮಾಡಿದಾಗ ಮಾತ್ರ ಬರುತ್ತೆ. ಯಾಕಂದ್ರೆ ಕೇವಲ ಎಕ್ಸಸೈಸ್ ಮಾಡೋದ್ರಿಂದ ಅಲ್ಲ, ಜೊತೆಗೆ ಅದ್ರ ಜೊತೆಗೆ ನಾವೇನು ಆಹಾರ ತಿಂತೀವಲ್ಲ ಅದು ಕೂಡ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಸೊ 1500 ವರ್ಷಗಳ ಹಿಂದೆ ಏನಪ್ಪ ಅಂದ್ರೆ ಇದನ್ನ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ರೆ, ಯಾಕಂದ್ರೆ ಆಗಿನ ಆಹಾರ ಪದ್ಧತಿ ಏನಿತ್ತಲ್ಲ ಅದು ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಅವಾಗ ಅವ್ರು ಡಾಕ್ಯುಮೆಂಟ್ ಮಾಡ್ಕೋಬೇಕಾರಿದ್ದಂತ ಆಹಾರ ಪದ್ಧತಿ ಚೇಂಜ್ ಇರುತ್ತೆ, ಈಗಿನ ಆಹಾರ ಪದ್ಧತಿ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಹಾಗಾಗಿ ನಾವೇನಪ್ಪ ಅಂದ್ರೆ ಸೈಕೊಲಾಜಿಕಲಿ ಮತ್ತೆ ಪ್ಯಾಥೊಲಾಜಿಕಲ್ ಕನೆಕ್ಷನ್ಸ್ ಏನಿದೆಯಲ್ಲ, ಅಂದ್ರೆ ಎಕ್ಸಸೈಸ್ ಮಾಡೋದ್ರಿಂದ ಏನು ನಿಮ್ಗೆ ಮೆಂಟಲಿ ಕಾಮ್ ಆಗಿರ್ತೀರಾ ಇವೆಲ್ಲ ಏನಪ್ಪ ಅಂದ್ರೆ ಈಗೂ ಕೂಡ ವ್ಯಾಲಿಡ್ ಮಾಡಕ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇನ್ನೊಂದಂತ ಎಕ್ಸಾಂಪಲ್ಸ್ ಯಾವ್ದು ಹೇಳ್ತಿದ್ದಾರೆ ನೋಡ್ರಿ, ಯೂರಿನ್ ಪ್ರೊಡಕ್ಷನ್ ಹೇಳ್ತಿದ್ದಾರೆ. ಸೊ ನೋಡ್ರಿ ಯೂರಿನ್ ಪ್ರೊಡಕ್ಷನ್ ಗೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಟೀನಿ ಡ್ರಾಪ್ಲೆಟ್ ಫಾರ್ಮ್ ಆಗುತ್ತೆ, ಎಲ್ಲಂದ್ರೆ ಇಂಟೆಸ್ಟೈನ್ ಇಂದ ಫಾರ್ಮ್ ಆಗುತ್ತೆ, ಅದೇನಾಗುತ್ತೆ ಅಂದ್ರೆ ಯೂರಿನ್ ಆಗಿ ಕನ್ವರ್ಟ್ ಆಗುತ್ತೆ ಬ್ಲಾಡರ್ ಒಳಗೆ ಅಂತ ಹೇಳ್ತಾರೆ. ಸೊ ಮಾಡರ್ನ್ ಡೇ ಸೈನ್ಸ್ ನೋಡೋದಾದ್ರೆ ಯೂರಿನ್ ಅನ್ನ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಕಿಡ್ನಿ ಪ್ರೊಡ್ಯೂಸ್ ಮಾಡುತ್ತೆ. ಕಿಡ್ನಿಲಿ ಏನಪ್ಪ ಅಂದ್ರೆ ನೆಫ್ರಾನ್ಸ್ ಅನ್ನೋ ಒಂದು ಯೂನಿಟ್ಸ್ ಇರ್ತವೆ, ಅವು ಏನ್ ಮಾಡ್ತಾವೆ ಅಂದ್ರೆ ಈ ಯೂರಿನ್ ಪ್ರೊಡಕ್ಷನ್ ಅನ್ನ ಮಾಡ್ತವೆ. ಸೊ ಈ ಏನಪ್ಪ ಅಂದ್ರೆ ಯೂರಿನ್ ಪ್ರೊಡಕ್ಷನ್ ಹೆಂಗಾಗುತ್ತೆ ಅಂತ ಈಗ ಗೊತ್ತಿದೆ, ಅಂದ್ರೆ ಯಾವ ತರನಾಗಿ ನೆಫ್ರಾನ್ ಕೆಲಸ ಮಾಡುತ್ತೆ, ಆಮೇಲೆ ಯಾವ ತರನಾಗಿ ಕಿಡ್ನಿ ವರ್ಕ್ ಆಗುತ್ತೆ ಅಂತ ಹೇಳುತ್ತೆ. ಬಟ್ ಆನ್ಸೆಂಟ್ ಆಯುರ್ವೇದದಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಸೊ ಈ ಯೂರಿನ್ ಪ್ರೊಡಕ್ಷನ್ ಏನಾಗುತ್ತೆ ಅಂತಂದ್ರೆ ಇಂಟೆಸ್ಟೈನ್ ಇಂದ ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದು ಈಗ ಅಕ್ಯುರೇಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಮಾಡರ್ನ್ ಸೈನ್ಸ್ ಗೆ ಏನ್ ಬೇಕಲ್ಲ ಅದನ್ನ ಅಡಾಪ್ಟ್ ಮಾಡ್ತಾ ಹೋಗ್ಬೇಕು. ಯಾವ್ಯಾವ್ದೆಲ್ಲ ಏನ್ಷಂಟ್ ಇದೆಯಲ್ಲ ಅದು ಔಟ್ಡೇಟೆಡ್ ಆಗಿದೆ, ಅದನ್ನ ಚೇಂಜ್ ಮಾಡ್ತಾ ಇರ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನೇನ್ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಇದೆ ಅಂತ ನೋಡೋದಾದ್ರೆ, ಹಾಗಾದ್ರೆ ಇದಕ್ಕೆ ಎರಡು ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಒಂದೇನಪ್ಪ ಅಂದ್ರೆ ಥೆರಾಟಿಕಲ್, ಇನ್ನೊಂದು ಎಪಿಸ್ಟಿಮೋಲಾಜಿಕಲ್ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಥೆರಾಟಿಕಲಿ ಅವ್ರ ಎಕ್ಸಾಂಪಲ್ ಕೊಟ್ಟು ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ. ಏನ್ಸೆಂಟ್ ಟೈಮ್ ಅಲ್ಲಿ ಏನ್ ಮಾಡ್ತಿರಪ್ಪ ಅಂದ್ರೆ ತ್ರಿದೋಷ ತೇರಿ ಇರ್ತಿತ್ತು. ಸೊ ನೋಡ್ರಿ ಈ ತ್ರಿದೋಷ ತೇರಿ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಒಬ್ಬ ಮನುಷ್ಯನನ್ನ ಯಾವ ತರ ಕಂಪಾರಿಸನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಮೂರು ದೋಷ ಇರುತ್ತೆ ಅಂತ ಅವ್ರು ಹೇಳ್ತಿದ್ರು. ಯಾವ್ದಂದ್ರೆ ವಾತ, ಪಿತ್ತ ಮತ್ತೆ ಕಫ. ಈ ಮೂರರ ಮೇಲೆ ಏನಪ್ಪ ಅಂದ್ರೆ ಮನುಷ್ಯ ವಾತ ದೋಷದವನಿದಾನೋ, ಪಿತ್ತ ದೋಷದವನಿದಾನೋ, ಕಫ ದೋಷದವನಿದಾನಂತ ಮೆಜರ್ ಮಾಡ್ತಿದ್ರು. ಅದ್ರ ಮೇಲೆ ಏನಂದ್ರೆ ಮೆಡಿಸಿನ್ ಅನ್ನ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಅವರು ಹೇಳ್ತಿದ್ರು. ಸೊ ಹಿಂಗಾಗಿ ಪೀಪಲ್ ನ ಯಾವ ತರ ಕ್ಲಾಸಿಫೈ ಮಾಡ್ತಿದ್ರು ಅಂದ್ರೆ ವಾತ ದೋಷ, ಪಿತ್ತ ದೋಷ ಮತ್ತೆ ಕಫ ದೋಷದ ಮೇಲೆ ಅವ್ರನ್ನೇನ್ ಮಾಡ್ತಿದ್ರಪ್ಪ ಅಂದ್ರೆ ಕ್ಲಾಸಿಫೈ ಮಾಡ್ತಿದ್ರು. ಜೊತೆಗೆ ನೋಡ್ರಿ ಈ ಕ್ಲಿನಿಕಲ್ ಫೀಚರ್ಸ್ ಮತ್ತೆ ಇಲ್ನೆಸ್ ಇದೆಯಲ್ಲ ಇವೆಲ್ಲ ಏನಪ್ಪ ಅಂದ್ರೆ ಈ ದೋಷದ ಮೇಲೆನೆ ಮಾಡ್ತಿದ್ರು. ಅಂದ್ರೆ ವಾತದೋಷದವ್ರಿಗೆ ಏನ್ ಮೆಡಿಸಿನ್ಸ್ ಕೊಡ್ಬೇಕು, ಪಿತ್ತದವ್ರಿಗೆ ಏನ್ ಕೊಡ್ಬೇಕು, ಕಫಾದವ್ರಿಗೆ ಏನ್ ಕೊಡ್ಬೇಕು, ಆ ತರನಾಗ ಏನಪ್ಪ ಅಂದ್ರೆ ಫೀಚರ್ಸ್ ಮಾಡಿ ಅದು ಆ ದೋಷದ ಬೇಸಿಸ್ ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ರು. ಸೊ ನೋಡ್ರಿ ಅಲ್ಲಿ ಯಾವ್ದೇ ತರನ ಅಂತ ಏನಪ್ಪ ಅಂದ್ರೆ ಬಯಾಲಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿರ್ಲಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಬಯಾಲಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಸೊ ಹೆಲ್ತ್ ಅಂಡ್ ಇಲ್ನೆಸ್ ಏನಾಗ್ತಿತ್ತು ಅಂದ್ರೆ ಇಲ್ಲಿ ಡಿಸ್ಕಸ್ ಮಾಡಿಲ್ಲ, ನಾರ್ಮಲ್ ಆಗಿ ಅವರು ಈ ಮೂರು ದೋಷದೊಳಗೆ ಕ್ಲಾಸಿಫೈ ಅನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಏನ್ ಮಾಡ್ಬೇಕಂದ್ರೆ ರಿಸರ್ಚ್ ಮಾಡ್ಬೇಕು. ಯಾವ ತರ ರಿಸರ್ಚ್ ಮಾಡ್ಬೇಕಂದ್ರೆ, ಸೊ ನೋಡ್ರಿ ಯಾವ್ದು ರೆಲೆವೆಂಟ್ ಫ್ಯಾಕ್ಟರ್ ಇದೆಯಲ್ಲ ಅದನ್ನ ಮಾತ್ರ ತಗೊಳ್ಳೋದು. ಸೊ ಮಾಡರ್ನ್ ಡೇ ಸೈನ್ಸ್ ಗೆ ಆಯುರ್ವೇದ ಯಾವ ತರ ಕನೆಕ್ಟ್ ಆಗುತ್ತಲ್ಲ ಅದಕ್ಕೇನ್ ರೆಲೆವೆಂಟ್ ಫ್ಯಾಕ್ಟರ್ ಇದೆಯಲ್ಲ ಅದನ್ನ ಮಾತ್ರ ತಗೊಂಡು ಯಾವ್ದೆಲ್ಲ ಈಗ ನಮಗೆ ಅಡಾಪ್ಟ್ ಆಗಲ್ಲ ಅದನ್ನ ಬಿಟ್ಬಿಡೋದು. ಸೊ ಇದನ್ನ ಯಾರು ರಿಸರ್ಚ್ ಮಾಡ್ಬೇಕಪ್ಪ ಅಂದ್ರೆ, ಸೊ ನೋಡ್ರಿ ರಿಸರ್ಚ್ ಯಾರು ಮಾಡ್ಬೇಕಂದ್ರೆ ಮಿನಿಸ್ಟ್ರಿ ಆಫ್ ಆಯುಷ್ ಅಂದ್ರೊಳಗೆ ಆಯುರ್ವೇದಿಕ್, ಯೋಗ, ನ್ಯಾಚುರೋಪತಿ, ಯುನಿಸ್, ಹೋಮಿಯೋಪತಿ ಅಂತ ಇದೆಯಲ್ಲ ಇವರೆಲ್ಲರೂ ಏನಂದ್ರೆ ಈ ತರದ ಕೆಲಸಗಳನ್ನ ಮಾಡಿ ಯಾವ್ದು ಈಗಿನ ಜನರೇಷನ್ ಬೇಕಾಗುತ್ತೆ ಯಾವ್ದು ಬೇಕಾಗಲ್ಲ ಅದನ್ನ ಹೇಳ್ಬಿಟ್ರೆ, ಸೊ ಔಟ್ಡೇಟೆಡ್ ಪ್ಯಾಥಾಲಜಿ ಏನಿದೆಯಲ್ಲ ಅವ್ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಬಿಟ್ಬಿಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇನ್ನೊಂದು ಫ್ಯಾಕ್ಟರ್ ಏನಪ್ಪ ಅಂದ್ರೆ ಎಪಿಸ್ಟೊಮೊಲಾಜಿಕಲ್. ಇದ್ರ ಪ್ರಕಾರ ಏನಪ್ಪ ಅಂದ್ರೆ ಅಕಾಡೆಮಿಕ್ಸ್ ಏನ್ ಬಿಲೀವ್ ಮಾಡ್ತಿದ್ರು ಅಂದ್ರೆ, ಸೊ ನೋಡ್ರಿ ಏನ್ಷಿಯಂಟ್ ಟೆಕ್ಸ್ ಎಲ್ಲ ಯಾರು ಬರೆದಿರ್ತಾರಪ್ಪ ಅಂದ್ರೆ ಸೇಜಸ್ ಬರೆದಿರೋದ್ರಿಂದ ಸೊ ವೆರಿ ವೆಲ್ ನಾಲೆಜ್ ಇರ್ತಾರೆ ಅಂತ, ವೆರಿ ವೆಲ್ ನಾಲೆಜ್ ಇದ್ದೇ ಇರ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಅವರು ಟೆಕ್ಸ್ಟ್ ಅನ್ನ ಬರೆದಿರೋದ್ರಿಂದ ಅದು ತಪ್ಪಾಗ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಈಗ ಅದೇನಾಗ್ತಿದೆ ಅಂದ್ರೆ ರೆಲೆವೆಂಟ್ ಆಗ್ತಿಲ್ಲ. ಯಾಕಂದ್ರೆ ಸೊ ನಾನು ಆಗ್ಲೇ ಹೇಳಿದೆ ಏನ್ಷಿಯಂಟ್ ಟೈಮ್ ಅಲ್ಲಿ ನಮ್ಮ ಫುಡ್ ಏನಿತ್ತು, ಜೊತೆಗೆ ನಮ್ದ ವೆದರ್ ಏನಿತ್ತು, ಆ ವೆದರ್ಸ್ ಈಗಿಲ್ಲ. ಸೊ ನೋಡ್ರಿ ಏನ್ಷಿಯಂಟ್ ಟೈಮ್ ಅಲ್ಲಿ ಕೇವಲ ಒಂದ್ ಏನಾದ್ರೂ ಜ್ವರ ಬಂದ್ರು ಕೂಡ ಏನಪ್ಪ ಅಂದ್ರೆ ಈ ದೋಷದ ಪ್ರಕಾರ ಹೋಗಿ ಅವರು ಸೊಲ್ಯೂಷನ್ ಹುಡ್ಕೊಂಡ್ರೆ ಆಗ ವರ್ಕ್ ಆಗ್ತಿತ್ತು. ಬಟ್ ಇವಾಗ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ನಾವು ವೇ ಆಫ್ ಲಿವಿಂಗ್ ಇರ್ಬೋದು, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರೋದ್ರಿಂದ ಈಗ ಕೂಡ ಆ ಥಿಯರಿ ಅಡಾಪ್ಟ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಮೆಮೊರಾಂಡಮ್ ಅನ್ನ ಮಾಡಿದ್ದಾರೆ. ಯಾರು ಎಂಟರ್ ಮಾಡಿದ್ದಾರೆ ಅಂದ್ರೆ ನೋಡ್ರಿ ಜಿ ಶ್ರೀನಿವಾಸ್ ಮೂರ್ತಿ ಇವರು ಎಂಟರ್ ಮಾಡಿದ್ದಾರೆ. ಆ ಹೆಸರೇನಿದೆಯಪ್ಪ ಅಂದ್ರೆ
ಸೈನ್ಸ್ ಅಂಡ್ ಆರ್ಟ್ ಆಫ್ ಇಂಡಿಯನ್ ಮೆಡಿಸನ್, ಇದನ್ನ ಯಾರು ಆಥರ್ ಮಾಡಿದ್ರು ಅಂದ್ರೆ ಜಿ ಸಿನಿಮಾ ಮೂರ್ತಿ ಅವ್ರು ಮಾಡಿದ್ದಾರೆ. ಈ ಮೆಮೊರಾಂಡಮ್ ಅಲ್ಲಿ ಎರಡು ಪಾರ್ಟ್ ಇದೆ, ಒಂದು ಉಸ್ಮಾನ್ ಕಮಿಟಿ ಅಂತಿದೆ, ಇನ್ನೊಂದು ಏನಪ್ಪಾ ಅಂದ್ರೆ ಚೋಪ್ರಾ ಕಮಿಟಿ ಅಂತಿದೆ. ಸೊ ಇವ್ರೇನ್ ಹೇಳ್ತಾರಂದ್ರೆ ಯುಕ್ತಿ ರೀಸನ್ ಬೇಸ್ಡ್ ಕ್ಯಾರೆಕ್ಟರ್ನ ಕ್ಲಾಸಿಕಲ್ ಆಯುರ್ವೇದ ಆಗಿ ಕ್ಲಾಸಿಫೈ ಮಾಡಿ ಅಲ್ಲೇನು ಇಂಪಾರ್ಟೆಂಟ್ ಇದೆಯಲ್ಲ, ಯಾವ್ದು ರಿಲೆವೆಂಟ್ ಇದೆಯಲ್ಲ, ಅದು ಮಾತ್ರ ಅವರು ತೆಗೆದುಕೊಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇನ್ ಶಾರ್ಟ್ ಒಳಗೆ ನಾವೇನ್ ಹೇಳ್ಬೋದು ಅಂದ್ರೆ ಈ ಸುಪೀರಿಯಾರಿಟಿ ಇದೆಯಲ್ಲ, ಇದೇನಾಗಿದೆಯಪ್ಪ ಅಂದ್ರೆ ಆನ್ಷಿಯಂಟ್ ಮೆಡಿಕಲ್ ರೈಟಿಂಗ್ಸ್ ನ ಈಗ ಇನ್ಸಿಗ್ನಿಫಿಕೆಂಟ್ ಆಗಿ ಮಾಡಿದೆ. ಯಾಕಂದ್ರೆ ಅವ್ರು ಅವಾಗ ಟೈಮ್ ಹೇಳಿದ್ದಕ್ಕೂ ಈಗಿಂದಕ್ಕೂ ಏನಪ್ಪ ಅಂದ್ರೆ ತುಂಬಾ ಡಿಫ್ರೆನ್ಸಸ್ ಇರುತ್ತೆ ಅಂತ ಆತರ್ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಾದ್ಮೇಲೆ ಆತರ ಏನ್ ಹೇಳ್ತಾರೆ ಅಂದ್ರೆ, ಸೊ ಯಾವ ತರನಾಗಿ ನಾವು ರಿಫಾರ್ಮ್ ಮಾಡ್ಬೋದು, ರಿನ್ಯೂಡ್ ಫಿಲ್ ಫಾರ್ ರಿಫಾರ್ಮ್, ರಿಫಾರ್ಮ್ ಅನ್ನ ಯಾವ ತರ ಮಾಡ್ಬೋದು ಅಂದ್ರೆ, ರೀಸೆಂಟ್ ಆಗಿ ನೋಡ್ರಿ ಇಂಡಿಯನ್ ಜರ್ನಲ್ ಆದಂತ ಮೆಡಿಕಲ್ ಎಥಿಕ್ಸ್ ಅಲ್ಲಿ ಒಂದು ಆರ್ಟಿಕಲ್ಸ್ ಬಂದಿದೆ, ಅದ್ರೊಳಗೆ ಏನ್ ಹೇಳಿದಾರಪ್ಪ ಅಂದ್ರೆ, ಕನ್ಫೆಷನ್ ಆಫ್ ಆನ್ ಆಯುರ್ವೇದ ಪ್ರೊಫೆಸರ್ ಹೇಳ್ತಿದ್ದಾರೆ. ಸೊ ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ ಕ್ರಿಶರ್ ಪಾತ್ವದಾನ್ ಅಂತ, ಇವ್ರೇನಪ್ಪ ಅಂದ್ರೆ ಫ್ಯಾಕಲ್ಟಿ ಮೆಂಬರ್ ಆಫ್ ಹಿಂದೂ ಬನಾರಸ್ ಯೂನಿವರ್ಸಿಟಿ. ಸೊ ಇವ್ರೇನ್ ಹೇಳ್ತಾರೆ ನೋಡ್ರಿ, ಈ ಅನಾಟಮಿ ಮತ್ತೆ ಫಿಸಿಯಾಲಜಿ ಏನ್ ಆಯುರ್ವೇದದಲ್ಲಿ ಇದೆಯಲ್ಲ, ಇದು ಮೋಸ್ಟ್ಲಿ ಏನಾಗಿದೆಯಪ್ಪ ಅಂದ್ರೆ ಔಟ್ಡೇಟೆಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅಫಿಷಿಯಲ್ ಅಪ್ರೋಚ್ ಮಾಡಿ ಅದನ್ನೇನ್ ಮಿಸ್ಗೈಡೆಡ್ ಇದೆಯಲ್ಲ, ಅದನ್ನ ನೀಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಈ ಎಕೋಸಿಸ್ಟಮ್ ಇನ್ಫ್ಲೂಯೆನ್ಸಸ್ ಏನಿದೆಯಲ್ಲ, ಅದು ಕೂಡ ರಾಂಗ್ ಅಪ್ರೋಚ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಇಲ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವರು ವೈಡ್ಲಿ ಆಯುರ್ವೇದದ ಬುಕ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ಬೇಕಾರೆ ಅಥವಾ ರೀಟ್ರೇಸಿಟ್ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು ಅಂದ್ರೆ, ಮ್ಯಾನ್ ಫಿಸಿಯಾಲಜಿನ ಆಯುರ್ವೇದ ಅಂತೇಳಿ ಒಂದು ಬುಕ್ ಬರೆದಿದ್ದಾರೆ. ಅದರಲ್ಲಿ ಬರೆದು ಅದನ್ನೇನ್ ಮಾಡಿದ್ರು ಅಂದ್ರೆ, ಅಲ್ಲಿರುವಂತ ಯೂನಿವರ್ಸಿಟಿ ಕರಿಕ್ಯುಲಮ್ ಅಲ್ಲಿ ಕೂಡ ಅದನ್ನ ಚೇಂಜಸ್ ಅನ್ನ ತಂದಿದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಸೊ ಈಗ ಆರ್ಟಿಕಲ್ ಅಲ್ಲಿ ಏನ್ ಡಿಸ್ಕಸ್ ಮಾಡಕ್ ಹೋಗಿದಾರೆ ಅಂದ್ರೆ, ಸೊ ನೋಡ್ರಿ ಇತ್ತೀಚೆಗೆ ಏನಪ್ಪ ಅಂದ್ರೆ, ಈ ಆಯುರ್ವೇದಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಪ್ರೆಸೆಂಟ್ ಕಂಡೀಷನ್ ಏನಿದೆಯಲ್ಲ ಅದ್ರ ಮೇಲೆ ಇಂಪೋಸ್ ಮಾಡಿ ಅದನ್ನ ಸೈಂಟಿಫಿಕಲಿ ಬಿಲೀವ್ ಆಗಂಗ್ ಮಾಡ್ತಾರೆ. ಅಂದ್ರೆ ಮೆಡಿಕಲಿ ಅದನ್ನ ಸ್ಟಡಿ ಮಾಡಿದ್ರೆ, ಸೊ ಆನ್ಷಿಯಂಟ್ ಅಲ್ಲಿ ಏನ್ ಬರ್ತಿದಾರಲ್ಲ, ಪ್ರೆಸೆಂಟ್ ಸೈಂಟಿಫಿಕ್ ಸಿಚುವೇಶನ್ ಗೆ ಅದನ್ನ ಹಾಕಿ ಇದು ಸರಿ ಇದೆ ಅಂತ ಹೇಳಿ, ಎಷ್ಟೋ ಹೆಂಗ್ ಪ್ರಾಕ್ಟೀಸರ್ಸ್ ಇದಾರಲ್ಲ ಅಂದ್ರೆ, ಯಾರೆಲ್ಲ ಆಯುರ್ವೇದಿಕ್ ಡಾಕ್ಟರ್ ಇದಾರಲ್ಲ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿದ್ದಾರೆ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ರಾಂಗ್ ಕ್ಲಿನಿಕಲಿ ಚಾಯ್ಸ್ ಆಗುತ್ತೆ. ಸೊ ಇದರಿಂದ ಏನಂದ್ರೆ, ಆ ವ್ಯಕ್ತಿಗೆ ಏನು ಟ್ರೀಟ್ಮೆಂಟ್ ಸಿಗ್ಬೇಕಲ್ಲ, ಆ ಟ್ರೀಟ್ಮೆಂಟ್ ಸಿಗದೆ ಬೇರೆ ಟ್ರೀಟ್ಮೆಂಟ್ ಸಿಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಅವ್ರಿಗೆ ಸೀರಿಯಸ್ ಹೆಲ್ತ್ ಎಫೆಕ್ಟ್ಸ್ ಆಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಇದ್ರ ವೇ ಫಾರ್ವರ್ಡ್ ಏನಪ್ಪ ಅಂದ್ರೆ, ಸೊ ನೋಡ್ರಿ ಈ ಆಯುಷ್ ಮಿನಿಸ್ಟ್ರಿ ಏನಪ್ಪ ಅಂದ್ರೆ, ಕೆಲವೊಂದಿಷ್ಟು ಗವರ್ಮೆಂಟ್ ಆಫೀಸರ್ಸ್ ಲಕ್ಷ ಲಕ್ಷ ಸಂಬಳ ತಗೋತಿದ್ದಾರೆ, ಅವರೆಲ್ಲ ಏನ್ ಮಾಡ್ಬೇಕಂದ್ರೆ ಯಾವ ಪ್ರಾಕ್ಟೀಸ್ ಕರೆಕ್ಟ್ ಆಗಿದೆ, ಯಾವ ಪ್ರಾಕ್ಟೀಸ್ ಕರೆಕ್ಟ್ ಆಗಿಲ್ಲ, ಸೊ ಯಾವ್ದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಯಾವ್ದನ್ನ ನೀವು ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಕ್ಲಾಸಿಫೈ ಮಾಡಿ ಅವರು ಡೀಟೇಲ್ಡ್ ಆಗಿರುವಂತ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರೆ, ಸೊ ಅದನ್ನ ಏನ್ ಹೆಂಗ್ ಪ್ರಾಕ್ಟೀಸ್ ಹೆಂಗ್ ಡಾಕ್ಟರ್ಸ್ ಇದಾರಲ್ಲ ಅವ್ರು ಅಡಾಪ್ಟ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಆತರ್ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂತಂದ್ರೆ, ಸೊ ವೆರಿ ಇಂಪಾರ್ಟೆಂಟ್, ಸೊ ಆರ್ಟಿಕಲ್ ಬಂದು ಏನ್ ಹೇಳ್ತಿದ್ದಾರೆ ಅಂದ್ರೆ, ರೋಡ್ ಟು ಪ್ರೊಡಕ್ಟಿವಿಟಿ, ಅಂದ್ರೆ ರೋಡ್ ಇಂದ ಯಾವ ತರ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂದ್ರೆ, ಬೆಟರ್ ಕಮ್ಯುನಿಕೇಶನ್ ಸಿಸ್ಟಮ್ ಇದ್ರೆ ಯಾವ ತರನಾಗಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಪ್ರೊಡಕ್ಟಿವಿಟಿ ಅಂದ್ರೆ ನಿಮ್ಮ ಉತ್ಪಾದನೆ ಕೆಪಾಸಿಟಿ. ಸೊ ನೋಡ್ರಿ, ಕಮ್ಯುನಿಕೇಶನ್ ಅಂದ್ರೆ ನಾಟ್ ಓನ್ಲಿ ನೀವು ಫೋನ್ ಅಲ್ಲೇ ಮಾತಾಡೋದು ಕಮ್ಯುನಿಕೇಶನ್ ಅಲ್ಲ, ಸೊ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ನೀವು ರೋಡ್ ರೇರ್ ಅಥವಾ ರೈಲ್ ಮೂಲಕ ಟ್ರಾವೆಲ್ ಮಾಡ್ತಿರಲ್ಲ, ಅದನ್ನು ಕೂಡ ನಾವು ಕಮ್ಯುನಿಕೇಶನ್ ಅಂತ ಕ್ಲಾಸಿಫೈ ಮಾಡ್ಬೋದಾಗಿದೆ. ಸೊ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇನ್ವೆಸ್ಟಿಂಗ್ ಇನ್ ರೋಡ್ಸ್ ರೆಡ್ಯೂಸಸ್ ದ ಟ್ರಾವೆಲ್ ಟೈಮ್. ಸೊ ರೋಡ್ಸ್ ಅಲ್ಲಿ ಅಂದ್ರೆ ನಾವು ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಕ್ವಾಲಿಟಿ ಕೊಟ್ರೆ ಅದೇನಾಗುತ್ತಪ್ಪ ಅಂದ್ರೆ ಟ್ರಾವೆಲ್ ಟೈಮ್ ಅನ್ನ ರೆಡ್ಯೂಸ್ ಮಾಡುತ್ತೆ, ಜೊತೆಗೆ ಎಕನಾಮಿಕಲ್ ಔಟ್ಪುಟ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್, ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಗೆ ಪ್ಯಾಂಡಮಿಕ್ ಅಲ್ಲಿ ಗೊತ್ತಾಯ್ತು ನಮ್ಮ ಸಿಟೀಸ್ ಎಷ್ಟು ಇಂಪಾರ್ಟೆಂಟ್ ಇದಾವೆ ಅಂತ, ಹೌ ಇಂಪಾರ್ಟೆಂಟ್ ಅವರ್ ಸಿಟೀಸ್ ಆರ್ ಅಂತೇಳಿ. ಸೊ ಒನ್ ರೀಸನ್ ಏನಪ್ಪ ಅಂದ್ರೆ, ನಾವ್ ಯಾಕೆ ಇನ್ನು 5 trillion ಎಕಾನಮಿ ಆಗಕ್ಕೆ ಇನ್ನು ಕೂಡ ಏನಪ್ಪ ಅಂದ್ರೆ ಸಾಧ್ಯ ಆಗಿಲ್ಲ, ಅದಕ್ಕೋಸ್ಕರ ನಾವ್ ಇನ್ನು ಏನ್ ವರ್ಕ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ದು ಯಾವಾಗ ಅಂದ್ರೆ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಅರ್ಲಿ ಪ್ಯಾಂಡಮಿಕ್ ಅಲ್ಲಿ ಏನಪ್ಪ ಅಂದ್ರೆ ಎಪ್ಸಿಲ್ 2020 ಬಾರ್ಕ್ಲೇಸ್ ಒಂದು ರಿಪೋರ್ಟ್ ಅನ್ನ ಬರೀತಾರೆ. ಸೊ ನೋಡ್ರಿ ಏನಪ್ಪ ಅಂದ್ರೆ, ಅಬ್ಸಲ್ಯೂಟ್ ಎಕನಾಮಿಕ್ ಲಾಸಸ್ ಯಾವ್ದಾಗತ್ತಪ್ಪ ಅಂದ್ರೆ, ಲಾರ್ಜೆಸ್ಟ್ ಯಾವಾಗ ಆಗುತ್ತೆ ಅಂದ್ರೆ ಶಟ್ ಡೌನ್ ಇಂದ, ಎಲ್ಲಿಂದ ಅಂದ್ರೆ ಕುಣಾಲ್ ಲಂಪರ್, ಮನಿಲಾ, ಡೆಲ್ಲಿ, ಮುಂಬೈ, ಇಲ್ಲಿ ಶಟ್ ಡೌನ್ ಆಗೋದ್ರಿಂದ ಎಷ್ಟು ಲಾಸ್ ಆಗುತ್ತೆ ಅಂದ್ರೆ, ಪ್ರತಿ ದಿನಕ್ಕೆ 1 billion ಇಂದ 1.7 billion ಪರ್ ವೀಕ್ ಆಗುತ್ತೆ, ಅಂದ್ರೆ ಪ್ರತಿ ವಾರಕ್ಕೆ ಏನಪ್ಪ ಅಂದ್ರೆ 1 billion ಇಂದ 1.7 billion ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಬ್ಸಲ್ಯೂಟ್ ಲಾಸ್ ಅಂದ್ರೆ ಯಾವ್ದೇ ತರ ಅಂತ ರೆವಿನ್ಯೂ ಇರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಒನ್ ಆಸ್ಪೆಕ್ಟ್ ಏನಪ್ಪ ಅಂದ್ರೆ, ನಾವು ಸಿಟೀಸ್ ಬಗ್ಗೆ ನೋಡಿರೋದು, ಅವು ಎಕನಾಮಿಕ್ ಪ್ರೊಡಕ್ಟಿವಿಟಿ ಇದಾವೆ ಅಂದ್ರೆ ಆರ್ಥಿಕ ಉತ್ಪಾದಕತೆ ಒಳಗೆ ಅವರಿರುತ್ತೆ,
ಯಾಕಂದ್ರೆ ಇಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಸಿಟೀಸ್ ಅಲ್ಲಿ ಲೇಬರ್ ಮಾರ್ಕೆಟ್ ಸಿಗುತ್ತೆ. ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಲೇಬರ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಅವ್ರಿಗೆ ಏನ್ ಕೆಲಸ ಬೇಕು ಅದನ್ನ ಕೆಲಸ ಕೊಟ್ಟು ನೀವು ಕೆಲಸ ತಗೊಂಡು ಅದನ್ನ ಎಕನಾಮಿಕ್ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೋದು, ಜೊತೆಗೆ ನಾಲೆಜ್ ಸ್ಪಿಲ್ಓವರ್ಸ್ ಕೂಡ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಫ್ರೆಂಚ್ ಪ್ಲಾನರ್ ಎಲೆನ್ ಬೆಟ್ರೋಡ್ ಪ್ರಕಾರ ಏನ್ ಹೇಳ್ತಿದಾರಪ್ಪ ಅಂದ್ರೆ ಎಕನಾಮಿಕ್ ಅಂಡ್ ಪ್ರೊಡಕ್ಟಿವಿಟಿ ಯಾವಾಗ ಆಗುತ್ತೆ ಅಂದ್ರೆ ಸಿಟೀಸ್ ಅಲ್ಲಿ ಒಂದು ಗುಡ್ ಜಾಬ್ಸ್ ಮತ್ತೆ ಗುಡ್ ಎಫೆಕ್ಟಿವ್ ಲೇಬರ್ ಇದ್ದಾಗ ಮಾತ್ರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೊಂದ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಕಮ್ಯೂಟ್ ಟೈಮ್ ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗಕ್ ನಾವೇನ್ ಕಮ್ಯೂಟ್ ಟೈಮ್ ಅಂತ ಇರ್ತಿರ್ತೀವಲ್ಲ, ಅದು ಕೂಡ ಏನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಅಂದ್ರೆ ಅತಿ ಅವಶ್ಯಕತೆ ಆಗುತ್ತೆ ಯಾವ್ದ್ರೊಳಗಪ್ಪ ಅಂದ್ರೆ ಎಷ್ಟು ಪ್ರೊಡಕ್ಟಿವಿಟಿ ಆಗಿದಾವೆ ನಮ್ ಸಿಟೀಸ್ ಅನ್ನೋದ್ರ ಬಗ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಟ್ರಾವೆಲ್ ಟೈಮ್ ಏನಿದೆಯಲ್ಲ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತೀವಲ್ಲ, ಅದು ಹೆಂಗಿದೆ ಭಾರತದಲ್ಲಿ ಅಂತ ನೋಡೋದಾದ್ರೆ, ಸೊ ನೋಡ್ರಿ 2016 ನಾವು ನೋಡೋದಾದ್ರೆ ನಮ್ಮಲ್ಲಿ ಸ್ಲೋವೆಸ್ಟ್ ಸಿಟಿ ಯಾವ್ದಪ್ಪ ಅಂದ್ರೆ, ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಹೋಗಕ್ಕೆ ಪರ್ ಅವರ್ ಎಷ್ಟು ಸ್ಲೋ ಆಗಿ ಹೋಗ್ತೀವಿ ಅಂದ್ರೆ, ಬ್ಯಾಂಗ್ಳೂರಲ್ಲಿ ನೀವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಪ್ರತಿ ಗಂಟೆಗೆ ನೀವು ಮ್ಯಾಕ್ಸಿಮಮ್ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದಪ್ಪ ಅಂದ್ರೆ 22 ಕಿಲೋಮೀಟರ್ ಮಾತ್ರ ಟ್ರಾವೆಲ್ ಮಾಡ್ಬೋದು. ಅದೇ ಡೆಲ್ಲಿ ಆದ್ರೆ 25 ಕಿಲೋಮೀಟರ್, ಚೆನ್ನೈ ಇಲ್ಲಾದ್ರೆ 33 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಈ ಟ್ರಾವೆಲ್ ಟೈಮ್ ಏನಿದೆಯಲ್ಲ ಇದು ಪೋಸ್ಟ್ ಪ್ಯಾಂಡಮಿಕ್ ಅಲ್ಲಿ ಆದ್ಮೇಲೆ ಕೂಡ ಏನಪ್ಪ ಅಂದ್ರೆ ಸ್ಲೋ ಆಗಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏನೇನ್ ಕಾರಣಗಳು ಅಂತ ಹೇಳಿದ್ರೆ, ನಮ್ಮಲ್ಲಿ ಫಿಸಿಕಲ್ ಸ್ಟ್ರೆಸ್ ಇರೋದ್ರಿಂದ ನಾವೇನ್ ಮಾಡ್ತಿದ್ದೀವಿ ಕರೆಕ್ಟ್ ಆಗಿ ಡೆವಲಪ್ ಅನ್ನ ಮಾಡ್ತಿಲ್ಲ, ಜೊತೆಗೆ ನೋಡ್ರಿ ಪ್ಯಾತ್ ಹೋಲ್ಸ್ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ರೋಡ್ ಅಲ್ಲಿ ಗುಂಡಿಗಳು ಕೂಡ ಜಾಸ್ತಿ ಆಗಿದ್ರಿಂದ ಹೆವಿ ರೈನ್ಸ್ ಇಂದ ನಾವೇನಪ್ಪ ಅಂದ್ರೆ ಬೇಗ ಬೇಗ ಕಮ್ಯೂಟ್ ಮಾಡಕ್ ಆಗ್ತಿಲ್ಲ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ದ ಲಾಂಗರ್ ದ ಕಮ್ಯೂಟ್ ಟೈಮ್ ಇನ್ ದ ಸಿಟಿ ದ ಸ್ಮಾಲರ್ ಈಸ್ ಇಟ್ಸ್ ಎಫೆಕ್ಟಿವ್ ಲೇಬರ್ ಮಾರ್ಕೆಟ್ ಅಂಡ್ ವೈಸ್ ವರ್ಸಾ. ಅಂದ್ರೆ ನೀವು ಎಷ್ಟು ಹೊತ್ತು ಜಾಸ್ತಿ ಟ್ರಾವೆಲ್ ಮಾಡ್ತಿರಲ್ಲ ಅಷ್ಟು ನೀವೇನಪ್ಪ ಅಂದ್ರೆ ಎಫೆಕ್ಟಿವ್ ಲೇಬರ್ ಮಾರ್ಕೆಟ್ ಏನಿರುತ್ತಲ್ಲ ಅಷ್ಟು ಕಮ್ಮಿ ಕೆಲಸ ಮಾಡುತ್ತೆ. ಅಂದ್ರೆ ಒಬ್ಬ ಪರ್ಸನ್ ನೋಡ್ರಿ ಒಂದು ಕೆಲಸನ ಮಾಡಕ್ ಹೋಗ್ಬೇಕಾದ್ರೆ ಅವ್ನು 2 ತಾಸು ಮುಂಚೆನೆ ಮನೆ ಬಿಟ್ಟ, ಮತ್ತೆ 2 ತಾಸು ಆದ್ಮೇಲೆ ಅವ್ನು ಮನೆಗೆ ಬಂದ ಆಫೀಸ್ ಬಿಟ್ಮೇಲೆ, ಅಂದ್ರೆ ಅವನೇನ್ ಎಫೆಕ್ಟಿವ್ ಪ್ರೊಡಕ್ಟಿವಿಟಿ ಇರುತ್ತಲ್ಲ ಅದು ತುಂಬಾ ಕಮ್ಮಿ ಆಗುತ್ತೆ. ಅದೇ ತರನ ಕಮ್ಮಿ ಇದ್ದಷ್ಟು ಏನಾಗುತ್ತಪ್ಪ ಅಂದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಅವ್ರು ಕೆಲಸ ಮಾಡ್ತಿದ್ರೆ ಅವ್ರ ಪ್ರೊಡಕ್ಟಿವಿಟಿ ಕಮ್ಮಿ ಇರುತ್ತೆ, ಶಾರ್ಟ್ ಡಿಸ್ಟೆನ್ಸ್ ಅಲ್ಲೇ ಹೋಗೋದ್ರಿಂದ ಅವ್ರ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಯಾವುದೇ ತರದಂತ ಸ್ಟ್ರೆಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾರ್ಮಲಿ ಲೇಬರ್ ಮಾರ್ಕೆಟ್ ಎಲ್ಲಿದಾವಪ್ಪ ಅಂದ್ರೆ ಸಿಟೀಸ್ ಅಂತಂದ್ರೆ ನಾವು ಹೇಳೋದು ಮೆಟ್ರೋಪಾಲಿಟನ್ ಏರಿಯಾ ಅಂತ ಹೇಳ್ತೀವಿ, ಅಲ್ಲಿ ನಿಮ್ಗೆ ಏನಂದ್ರೆ ಎಫೆಕ್ಟಿವ್ ಲೇಬರ್ ಮಾರ್ಕೆಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಇನ್ನೊಂದು ಡೆಫಿನೇಷನ್ ಹೇಳ್ತಾ ಹೋಗ್ತಾರೆ, ನಾಮಿನಲ್ ಲೇಬರ್ ಮಾರ್ಕೆಟ್ ಏನಪ್ಪ ಅಂದ್ರೆ ಯಾವ ತರನ ಅಂತ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಇನ್ ಮೆಟ್ರೋಪಾಲಿಟನ್ ಏರಿಯಾ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಾಮಿನಲ್ ಲೇಬರ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ನೋಡ್ರಿ, ನಾಮಿನಲ್ ಲೇಬರ್ ಮಾರ್ಕೆಟ್ ಏನಪ್ಪಾ ಅಂದ್ರೆ ಈ ಮೆಟ್ರೋಪಾಲಿಟನ್ ಸಿಟೀಸ್ ಒಳಗೆ ನಾವು ಯಾವ ತರನಾದಂತ ಕೆಲಸಗಳನ್ನ ಕ್ರಿಯೇಟ್ ಮಾಡಬಹುದಲ್ಲ ಅದಕ್ಕೆ ಕರಿತೀವಿ. ಜೊತೆಗೆ ಲೇಬರ್ ಮಾರ್ಕೆಟ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ತರನಾದಂತ ಕೆಲಸಗಳು ಅಲ್ಲಿ ಸಿಗುತ್ತೆ ವಿತ್ ಇನ್ ದಿಸ್ ಸಿಟಿ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಲೇಬರ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ನೋಡ್ರಿ, ನಾವು ಸಿಟೀಸ್ ವ್ಯೂ ಪಾಯಿಂಟ್ ಇಂದ ನೋಡೋದಾದ್ರೆ ಎನ್ಲಾರ್ಜಿಂಗ್ ಸಿಟೀಸ್ ಎಫೆಕ್ಟಿವ್ ಲೇಬರ್ ಮಾರ್ಕೆಟ್ ಎಕನಾಮಿಕ್ ಔಟ್ಪುಟ್ ಏನಪ್ಪಾ ಅಂದ್ರೆ ಒಂದಕ್ಕೊಂದು ಕೋ ರಿಲೇಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದೇನಂದ್ರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ನಮ್ದೇನ್ ಕಮ್ಯುನಿಕೇಷನ್ ಅಥವಾ ಕಮ್ಯೂಟ್ ಟೈಮ್ ಇದೆಯಲ್ಲ ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಕಮ್ಮಿ ಮಾಡ್ಬೇಕಂತ ಅವರು ಹೇಳ್ತಾರೆ. ಶಾರ್ಟರ್ ಇಸ್ ದ ಕಮ್ಯೂಟ್ ಟೈಮ್, ಲಾರ್ಜರ್ ಇಸ್ ದ ಪ್ರೊಡಕ್ಟಿವಿಟಿ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕಮ್ಯೂಟಿಂಗ್ ಕಾಸ್ಟ್ ಕೂಡ ಏನಾಗಿರ್ಬೇಕಪ್ಪ ಅಂದ್ರೆ ಚೀಪ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ, ಸೊ ನೋಡ್ರಿ ಈ ಮೈಕ್ರೋಸ್ ಪರ್ಸ್ಪೆಕ್ಟಿಂದ ನೋಡೋದಾದ್ರೆ ಕಮ್ಯೂಟರ್ ಏನಪ್ಪಾ ಅಂದ್ರೆ ಜಾಸ್ತಿ ಅಂದ್ರೆ ಯಾರೆಲ್ಲ ಟ್ರಾವೆಲಿಂಗ್ ಮಾಡ್ತಾರಲ್ಲ, ಜಾಸ್ತಿ ಟ್ರಾವೆಲಿಂಗ್ ಅಲ್ಲೇ ಟೈಮ್ ಏನ ವೇಸ್ಟ್ ಮಾಡೋದ್ರಿಂದ ಅಥವಾ ಟೈಮ್ ಅನ್ನ ಕಳೆಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅವರ ಹೆಲ್ತ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ, ಅವ್ರ ಪ್ರೊಡಕ್ಟಿವಿಟಿ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ, ಟೈಮ್ ಅಲ್ಲಿ ಕೂಡ ಎಫೆಕ್ಟಿವ್ ಆಗುತ್ತೆ. ಬಟ್ ಮ್ಯಾಕ್ರೋ ಲೆವೆಲ್ಗೆ ನೋಡೋದಾದ್ರೆ ಸಿಟೀಸ್ ಲೆವೆಲ್ಗೆ ನೋಡೋದಾದ್ರೆ ಅದೇನಾಗುತ್ತಪ್ಪ ಅಂದ್ರೆ ಈ ಲಾರ್ಜ್ ಎಫೆಕ್ಟಿವ್ ಲೇಬರ್ ಮಾರ್ಕೆಟ್ ಇರುತ್ತಲ್ಲ ಅದಕ್ಕೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ ಕಾಂಟೆಕ್ಸ್ಟ್ ಒಳಗೆ ನಾವು ಒಂದು ಎಕ್ಸಾಂಪಲ್ಸ್ ನೋಡೋದಾದ್ರೆ ಪ್ರೀ ಪ್ಯಾಂಡಮಿಕ್ ಲೆವೆಲ್ಕಿಂತ ಮುಂಚೆ ಬೆಂಗಳೂರು ಸಿಟೀಸ್ ಏನು ಟ್ರಾಫಿಕ್ ಜಾಸ್ತಿ ಇದೆಯಲ್ಲ, ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಫರ್ಮ್ಸ್ ಏನಿದಾವಲ್ಲ ಅವ್ರೇನ್ ಹೇಳಿದ್ರು ಅಂದ್ರೆ ನೀವು ಈ ತರದ ಬೆಂಗಳೂರು ಸಿಟೀಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಹೋತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಲೊಕೇಶನ್ ಅನ್ನ ರೀಲೊಕೇಟ್ ಮಾಡ್ತೀವಿ. ಅಂದ್ರೆ ನಾವೇನೀಗ ಬೆಂಗಳೂರಲ್ಲಿ ಫರ್ಮ್ಸ್ ಇದಾವಲ್ಲ ಅದನ್ನ ರೀಲೊಕೇಟ್ ಮಾಡ್ತೀವಿ. ಯಾಕಂದ್ರೆ ಯಾವಾಗ ನೀವು ಟ್ರಾಫಿಕ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಲ್ಲ ಅಲ್ಲಿವರೆಗೂ ನಾವೇನಪ್ಪ ಅಂದ್ರೆ ಮತ್ತೆ ಬೆಂಗಳೂರಿಗೆ ಬರಲ್ಲ. ಸೊ ಮತ್ತೆ ಅವ್ರು ಬೆಂಗಳೂರಿಗೆ ಬರಲ್ಲ ಅಂದ್ರೆ ಯೋಚನೆ ಮಾಡ್ರಿ, ಮತ್ತೆ ಅಲ್ಲಿ ಏನಿರಲ್ಲಪ್ಪ ಅಂದ್ರೆ ಎಫೆಕ್ಟಿವ್ ಲೇಬರ್ ಮಾರ್ಕೆಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಬರೀ ಮೈಕ್ರೋ ಲೆವೆಲ್ಗೆಲ್ಲ ಮ್ಯಾಕ್ರೋ ಲೆವೆಲ್ ಕೂಡ ಪ್ರಾಬ್ಲಮ್ ಇದೆ ಅಂತ ಆಥರ್ಸ್ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆಥರ್ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾರೆ. ಸೊ ಕಂಪ್ಯಾರಿಸನ್ ಯಾವ್ದ್ರಲ್ಲಿ ಮಾಡ್ತಾರಪ್ಪ ಅಂದ್ರೆ, ಸೊ 2 ಸಿಟಿ ಇವರು ತಗೊಂಡಿದ್ದಾರೆ ಇಲ್ಲಿ, ಒಂದು ಫೋನಿಕ್ಸ್ ಇನ್ನೊಂದು ಫಿಲ್ಪೇಡಿಯಾದೊಳಗೆ ತಗೊಂಡಿದ್ದಾರೆ. ಸೊ ನೋಡ್ರಿ,
ಇಲ್ಲಿ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಏನಪ್ಪ ಅಂದ್ರೆ, ಒಂದು 45 ನಿಮಿಷ ಕಮ್ಯೂಟ್ ಮಾಡಿ ಅಂದ್ರೆ ಟ್ರಾವೆಲ್ ಮಾಡಿ ಏನ್ ಆಫೀಸ್ಗೆ ಹೋಗ್ತಾರಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ, ಅದು ಫೋನಿಕ್ಸ್ ಅಲ್ಲಿ ಎಷ್ಟಿದೆ ಅಪ್ಪ ಅಂದ್ರೆ 66,427 ಅಂದ್ರೆ 66,427 ಜನ ಮಾತ್ರ 45 ನಿಮಿಷದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಫೀಸ್ ಅನ್ನ ರೀಚ್ ಮಾಡಿದ್ರೆ. ಅದೇ ಫುಲ್ ಡೇ ಪಿಯಾದಲ್ಲಿ ಎಷ್ಟಿದೆ ಅಪ್ಪ ಅಂದ್ರೆ 2,74,774 ಜನ ಏನಪ್ಪ ಅಂದ್ರೆ 45 ನಿಮಿಷದಲ್ಲಿ ಅವ್ರ ಆಫೀಸ್ ಅನ್ನ ರೀಚ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಎರಡೂ ಸಿಟಿಲಿ ಸೇಮ್ ಪಾಪ್ಯುಲೇಷನ್ ಇದ್ರು ಕೂಡ, ಬಟ್ ಏನಂದ್ರೆ ಒಂದ್ ಸಿಟಿಲಿ ನೀವು 66,000 ಜನ ಮಾತ್ರ 45 ನಿಮಿಷದಲ್ಲಿ ರೀಚ್ ಆದ್ರೆ, ಇನ್ನೊಂದ್ ಸಿಟಿಲಿ 2,02,774 ಜನ ರೀಚ್ ಆಗ್ತಾರೆ. ಇದ್ರಿಂದ ಏನೇನ್ ಎಫೆಕ್ಟ್ ಇದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪರ್ ಕ್ಯಾಪಿಟ ಲೇಬರ್ ಅಥವಾ ಪರ್ ಕ್ಯಾಪಿಟ ಕನ್ಸಂಪ್ಷನ್ ಅದನ್ನ ನೋಡಿದಾಗ, ಸೊ ನೋಡ್ರಿ ಈ ಫುಲ್ ಡೇ ಪಿಯಾದೊಳಗೆ ಏನಿದೆ ಅಂದ್ರೆ ಎಫೆಕ್ಟಿವ್ ಲೇಬರ್ ಮಾರ್ಕೆಟ್ ಜಾಸ್ತಿ ಆಗಿರೋದ್ರಿಂದ ಅವರ ಹೈಯರ್ ಪರ್ ಕ್ಯಾಪಿಟ ಇನ್ಕಮ್ ಕೂಡ ಜಾಸ್ತಿ ಆಗಿದೆ. ಅಲ್ಲಿ ಪ್ರತಿಯೊಬ್ಬ ಮನುಷ್ಯ ಎಷ್ಟು ಕಳಿಸ್ತಾನಂದ್ರೆ 22,874 ಡಾಲರ್ ಅನ್ನ ಗಳಿಸಿದ್ರೆ, ಫೋನಿಕ್ಸ್ ಒಳಗೆ ಎಷ್ಟು ಕಳಿಸ್ತಾರಪ್ಪ ಅಂದ್ರೆ 21,907 ಡಾಲರ್ನ ಗಳಿಸ್ತಾರೆ. ಹಾಗಾಗಿ ಪರ್ ಕ್ಯಾಪಿಟ ಇನ್ಕಮ್ ಅನ್ನು ನೋಡಿದಾಗ ಕೂಡ ಏನಪ್ಪ ಅಂದ್ರೆ, ಎಲ್ಲಿ ನಿಮಗೆ ಜಾಸ್ತಿ ಲೇಬರ್ ಸಿಕ್ಕು, ಎಫೆಕ್ಟಿವ್ ಕಮ್ಯೂಟ್ ಟೈಮ್ ಕಮ್ಮಿ ಇರುತ್ತಲ್ಲ, ಅಲ್ಲಿ ಏನಪ್ಪ ಅಂದ್ರೆ ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಪ್ರಿಯಾರಿಟಿ ಏನ್ ಅವಶ್ಯಕತೆ ಇದೆ ಅಂದ್ರೆ, ಅರ್ಬನ್ ಲೋಕಲ್ ಬಾಡೀಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರ ಡೈರೆಕ್ಟ್ ಇಂಪ್ಯಾಕ್ಟ್ ನೋಡ್ಬೇಕು. ಯಾವ್ದ್ರೊಳಗೆ ಅಂದ್ರೆ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನ ನೋಡ್ಬೇಕು ಅಂತ ಹೇಳ್ತಿದ್ರೆ, ಅದು ಎಸ್ಪೆಷಲಿ ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ನಾವ್ ಯಾಕೆ ರೋಡ್ಸ್ ಮೇಲೆ ಅಡಿಕ್ವೇಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿಲ್ಲ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಅನ್ನ ಹೇಳ್ತಿದ್ದಾರೆ. ಸೊ ನೋಡ್ರಿ, ರೀಸೆಂಟ್ ರಿಸರ್ಚ್ ಒಳಗೆ ಕರ್ನಾಟಕದೇ ಕೇಸ್ ತಗೊಂಡಿದ್ರೆ, ಇಲ್ಲೇನ್ ಹೇಳ್ತಿದ್ದಾರಪ್ಪ ಅಂದ್ರೆ, ಈ ಸಿಟಿ ಟ್ಯಾಕ್ಸ್ ಬೇಸ್ ಯಾವ ತರ ಜಾಸ್ತಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಸೊ ನೋಡ್ರಿ, ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಸಿಟಿ ಟ್ಯಾಕ್ಸ್ ಬೇಸ್ ಯಾವ ತರ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇದ್ಯಾಕೆ ಅಂತ ಹೇಳಿದ್ರೆ, ರೋಡ್ ಎಷ್ಟು ಈಸಿಯಾಗಿ ಆಕ್ಸೆಸ್ ಸಿಗುತ್ತಲ್ಲ, ಅಷ್ಟೇನಾಗುತ್ತಪ್ಪ ಅಂದ್ರೆ ಜಾಬ್ಸ್ ಗ್ರೋತ್ ಆಗುತ್ತೆ. ಅಂದ್ರೆ ನಮ್ಗೆ ಸರಳವಾಗಿ ಎಷ್ಟು ಓಡಾಡಕ್ ಟೈಮ್ ಸಿಗುತ್ತಲ್ಲ, ಅಷ್ಟೇನಾಗುತ್ತೆ ಅಂದ್ರೆ ಕೆಲಸಗಳು ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದ್ರೆ ಎಕನಾಮಿಕಲ್ ಆಕ್ಟಿವಿಟಿ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಈ ಜನರಲ್ಲಿ ಜಾಸ್ತಿ ಕಾನ್ಫಿಡೆನ್ಸ್ ಬಂದು ಮೋಟಿವೇಶನ್ ಅಂದ್ರೆ ತಾವೇ ಮೋಟಿವೇಶನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವ್ರ ಎಸ್ಟಿಮೇಟ್ ಪ್ರಕಾರ ಏನ್ ಹೇಳ್ತಿದ್ರಪ್ಪ ಅಂದ್ರೆ, ಪ್ರತಿ 1 ಕಿಲೋಮೀಟರ್ಗೆ ರೋಡ್ ಲೆಂತ್ ಅನ್ನ ಇನ್ಕ್ರೀಸ್ ಮಾಡೋದ್ರಿಂದ ಅರ್ಬನ್ ಲೋಕಲ್ ಬಾಡೀಸ್ ಇಂದ ಎಷ್ಟು ರೆವಿನ್ಯೂ ಜನರೇಟ್ ಆಗುತ್ತೆ ಅಂದ್ರೆ 430 ರೂಪಾಯಿ ಪರ್ ಕ್ಯಾಪಿಟ ಜನರೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಫ್ ಆಗಿ ಹೇಳ್ತಿದ್ದಾರೆ ಅಂದ್ರೆ, ಸಿಟೀಸ್ ಅಲ್ಲಿ 1 ಕಿಲೋಮೀಟರ್ ಜಾಸ್ತಿ ಮಾಡೋದ್ರಿಂದ ರೆವಿನ್ಯೂ ಎಷ್ಟು ಜಾಸ್ತಿ ಆಗುತ್ತಪ್ಪ ಅಂದ್ರೆ ಪರ್ ಪರ್ಸನ್ ಪರ್ ಕ್ಯಾಪಿಟ 430 ರೂಪೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸೋಫಾರ್ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಅವರೇಜ್ ಪಾಪ್ಯುಲೇಷನ್ 78,415 ಇದ್ರೆ, ಅವ್ರ ರೆವಿನ್ಯೂ ಎಷ್ಟು ಕ್ರಿಯೇಟ್ ಮಾಡ್ಬೋದಪ್ಪ ಅಂದ್ರೆ 33 ಮಿಲಿಯನ್ ರುಪೀಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. 33 ಮಿಲಿಯನ್ ರುಪೀಸ್ ಅಂದ್ರೆ 3.3 ಕ್ರೋರ್ ರುಪೀಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಪ್ರತಿ 1 ಕಿಲೋಮೀಟರ್ನ ಜಾಸ್ತಿ ಮಾಡೋದ್ರಿಂದ ಎಲ್ಲಪ್ಪ ಅಂದ್ರೆ, ಪ್ರತಿ 1 ಕಿಲೋಮೀಟರ್ ಪ್ರತಿ 100,000 ಜನಕ್ಕೆ ಜಾಸ್ತಿ ಮಾಡೋದ್ರಿಂದ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಅದನ್ನ ರೋಡ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ರೋಡ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ಬೇಕು ಮಾಡಬಾರ್ದು, ರೆವೆನ್ಯೂ ಬೇಸ್ ಅಂತ ಅದನ್ನ ಕನ್ಸಿಡರ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನ್ ಡಾಟಾ ಕೊಟ್ಟಿದ್ರಲ್ಲ 78,415, ಇದೆಲ್ಲ ಆಗತ್ತಂದ್ರೆ ಪ್ರತಿ 1 ಕಿಲೋಮೀಟರ್ ಜಾಸ್ತಿ ಮಾಡಿದಾಗ 1,000 ಜನಕ್ಕೆ ಇಷ್ಟು ರೆವೆನ್ಯೂ ಜನರೇಟ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ರೋಡ್ಸ್ ಗೆ ಎಕ್ಸ್ಪೆಂಡಿಚರ್ ಅನ್ನ ಬದಲು ರೆವೆನ್ಯೂ ಬೇಸ್ ಅಂತ ಹೆಸರಿಡಬೇಕು, ಮತ್ತೆ ಆ ತರನಾಗಿ ನಾವು ಟ್ರೀಟ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ಎಫೆಕ್ಟಿವ್ ಪ್ಯಾತ್ ಹೋಲ್ ಅನ್ನ ಫಿಕ್ಸ್ ಮಾಡೋದ್ರಿಂದ, ಅಂದ್ರೆ ಈ ಪ್ಯಾತ್ ಹೋಲ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಗುಂಡಿಗಳಿದೆಯಲ್ಲ ಅದನ್ನ ಫಿಕ್ಸ್ ಮಾಡೋದ್ರಿಂದ ಕೂಡ ಏನಾಗುತ್ತೆ ಅಂದ್ರೆ ನಾವು ಬೇಗ ಟ್ರಾವೆಲ್ ಮಾಡ್ಬೋದು. ಇದರಿಂದ ಏನಂದ್ರೆ ಸಿಟೀಸ್ ಕಮ್ಯೂಟ್ ಟೈಮ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ, ಜೊತೆಗೆ ಎಕನಾಮಿಕ್ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಇನ್ ರೋಡ್ ಇದೆಯಲ್ಲ ಅದನ್ನೇನಂತ ನಾವು ಥಿಂಕ್ ಮಾಡಬಾರ್ದು ಅಂದ್ರೆ ಎಕ್ಸ್ಪೆಂಡಿಚರ್ ಅಂತ ಥಿಂಕ್ ಮಾಡಬಾರ್ದು, ಬಟ್ ಅದನ್ನ ರಿವರ್ಸ್ ಆಗಿ ಏನಂತ ಥಿಂಕ್ ಮಾಡ್ಬೇಕು ಅಂದ್ರೆ ರೆವೆನ್ಯೂ ಬೇಸ್ ಅಂತ ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಎಫೆಕ್ಟಿವ್ ಲೇಬರ್ ಸಿಟೀಸ್ ಇರುತ್ತೆ, ಎಕನಾಮಿಕ್ ಔಟ್ಪುಟ್ ಜಾಸ್ತಿ ಆಗುತ್ತೆ, ಆಮೇಲೆ ಸಿಟೀಸ್ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ. ಹಾಗಾಗಿ ನಾವೇನಾದ್ರೂ $5 ಟ್ರಿಲಿಯನ್ ಎಕನಾಮಿ ರೀಚ್ ಆಗ್ಬೇಕಾದ್ರೆ ಹ್ಯೂಮನ್ ವೆಲ್ ಬೀಯಿಂಗ್ ಜೊತೆಗೆ ಇಂಡಿಯಾದ $5 ಟ್ರಿಲಿಯನ್ ಎಕನಾಮಿ ರೀಚ್ ಆಗ್ಬೇಕಾದ್ರೆ ನಾವ್ ಈಗಿಂದಾನೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಒಳಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಕಮ್ಯುನಿಕೇಶನ್ ಏನಿದೆ, ಕಮ್ಯೂಟ್ ಟೈಮ್ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡ್ಬೇಕಂತ ಆತರ್ ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕಲ್.